ನೀವು ನೋಡ್ತಾ ಇದ್ದೀರಿ ಎ9 ನ್ಯೂಸ್. ನಾನು ಅಮೀನ್ ಸೇಖ್. ಹಜರತ್ ಖ್ವಾಜಾ ಅಮೀನುದ್ದೀನ್ ಅಲಿ ಅಲಾ ಶೇರ್ ಎ ಖುದಾ ಮಾಚೂಕ್ ಎ ರಬ್ಬಾನಿ ಸದರ್ ಚೌಕ್ ವಿಜಯಪುರ ಪುಣ್ಯ ಸ್ಮರಣೆ ನಿಮಿತ್ಯ ಸರ್ವ ಧರ್ಮ ಸಮ್ಮೇಳನ ದಿ ಸೈಯದ್ ಶಾ ಅಸದುಲ್ಲಾ ಹುಸೇನಿ ಚಿಸ್ತಿ ಅಲ್ ಖಾದ್ರಿ ಸಜಾದ ನರ್ಸಿಂಗ್ ಖ್ವಾಜಾ ಅಮೀನುದ್ದೀನ್ ಅಲಿ ಅಲಾ ಶೇರ್ ಎ ಖುದಾ ಮಾಚೂಕ್ ಎ ರಬ್ಬಾನಿ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಮಹಾರಾಣ ನಿರಂಜನ್ ಅವರು ಹಾಗೂ ಶ್ರೀ ಜಗದ್ಗುರು ವಕೀಲ ದಿನಾಲೇಶ್ವರ ಮಹಾಸ್ವಾಮೀಜಿಗಳು ಭಾವೈಕ್ಯತ ಸಂಸ್ಥಾನ ಪೀಠ ಶಿರಹಟ್ಟಿ ಹಾಗೂ ಶ್ರೀಮಾನ್ ಮಹಾರಾಜ ನಿರಂಜನ್ ಜಗದ್ಗುರು ಫಕೀರ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳು 13ನೇ ಪೀಠಾಧೀಶ್ವರರು ಭಾವೈಕ್ಯತ ಮಹಾಸಂಸ್ಥಾನ ಪೀಠ ಶಿರಹಟ್ಟಿ ತಮ್ಮ ಆಗಮನ ಶಿಲೆಗಳು ಸೈಯದ್ ಶಾ ಹುಜುರ್ ಅಹಮದ್ ಹುಸೇನ್ ಚಿಸ್ತಿ ಅಲ್ ಖಾದ್ರಿ ಸೈಯದ್ ಶಾ ತಂಜೀರ್ ಫಾ ಶಾ ಹುಸೇನಿ ಚಿಸ್ತಿ ಅಲ್ ಖಾದ್ರಿ ದಿನಾಂಕ ರವಿವಾರ 20/11/2022 ಬೆಳಿಗ್ಗೆ 10 ಗಂಟೆ ಸ್ಥಳ ಸಜಾದ ನಶಿನ್ ಖ್ವಾಜಾ ಅಮೀನುದ್ದೀನ್ ಅಲಿ ಅಲಾ ಶೇರ್ ಎ ಖುದಾ ಮಶುಕ್ ಎ ರಬ್ಜಾನಿ ವಿಜಯಪುರ ತಮ್ಮ ಸುಖಾಭವಗಳನ್ನು ಬಯಸುವವರು ಮುಸ್ಲಿಂ ಜಮಾತ್ ಲಿಂಗಾಯತ ಸಮಾಜ ಗುರುಬರ ಸಮಾಜ ಬೋಬಿ ಸಮಾಜ ಜೈ ಭೀಮ ಸಮಾಜ ಹಾಗೂ ಎಲ್ಲ ಭಕ್ತಾದಿಗಳು ಹಾಗೂ ಆಪ್ತ ಮಿತ್ರರು ವಿಜಯಪುರದ ಖ್ವಾಜಾ ಅಮೀನುದ್ದೀನ್ ದರ್ಗಾದಲ್ಲಿದ್ದೇವೆ. 36 ದಿವಸಗಳ ಹಿಂದೆ ಪೂಜ್ಯ ಖಾದ್ರಿಯವರು ಮರಣವನ್ನು ಹೊಂದಿದರು. ಇವತ್ತಿನ ದಿವಸ ಅವರ ಜಾಥಾ ಕಾರ್ಯಕ್ರಮದಲ್ಲಿ ಶಿರಹಟ್ಟಿಯ ಜಗದ್ಗುರು 13ನೇ ಪೀಠಾಧೀಶ್ವರರು ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ವಹಿಸಿದ್ರು. ಈ ದರ್ಗಾದ ಎಲ್ಲ ಬಂಧು ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದು ನಿಜವಾಗಲೂ ಕೂಡ ನಮ್ಮ ದೇಶದ ಒಂದು ಭಾವೈಕ್ಯತಾ ಕೇಂದ್ರ ಅಂತ ಹೇಳ್ಬೋದು. ಈ ಒಂದು ದರ್ಗಾ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ. ಈ ದರ್ಗಾ ಹಿಂದೂ ಮುಸ್ಲಿಮರಿಗೆ ಸಮಾನವಾದ ಅವಕಾಶವನ್ನು ಕೊಟ್ಟಿರತಕ್ಕಂತಹ ದರ್ಗಾ ಆಗಿದೆ. ಖ್ವಾಜಾ ಅಮೀನುದ್ದೀನರ ಆಶೀರ್ವಾದ ಸರ್ವರಿಗೂ ಇರಲಿ ಎನ್ನುವಂತಹ ಪ್ರಾರ್ಥನೆಯನ್ನು ನಾವು ಶಿರಹಟ್ಟಿಯ ಜಗದ್ಗುರು ಮಹಾಸನ್ನಿಧಾನದ ಉತ್ತರಾಧಿಕಾರಿಗಳು ಆ ಮಠದ ಶಿರಹಟ್ಟಿ ಪಕೀರೇಶ್ವರ ಮಠದ ಒಂದು ಸಂಪ್ರದಾಯಕ್ಕೂ ಈ ಮಠದ ಈ ಒಂದು ದರ್ಗಾದ ಸಂಪ್ರದಾಯಕ್ಕೂ ಸಂಬಂಧ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಆ ಒಂದು ನಿಮಿತ್ತವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ವಿ ಅನ್ನುವಂಥದ್ದನ್ನು ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತೇವೆ. ದ್ವೇಷ ಬಿಡು ಪ್ರೀತಿ ಮಾಡು ಶಿರಹಟ್ಟಿ ಜಗದ್ಗುರು ಫಕೀರೇಶ್ವರ ಸಂಸ್ಥಾನ ಮಠದ ಹಾಗೂ ಬಿಜಾಪುರ್ ಖ್ವಾಜಾ ಅಮೀನುದ್ದೀನರ ಸಂದೇಶವಾಗಿದೆ. ನಾವೆಲ್ಲರೂ ಪ್ರೀತಿಯಿಂದ ಇರಬೇಕು, ದ್ವೇಷವನ್ನು ಮಾಡಬಾರ್ದು. ಭಗವಂತ ಕೊಟ್ಟಿರುವಂಥ ಈ ಜಗತ್ತನ್ನು ಪ್ರೀತಿಯಿಂದ ನಾವು ಕಂಡಿವು ಅಂದರೆ ಇದು ಸ್ವರ್ಗವಾಗಿ ಪರಿಣಮಿಸ್ತಾ ಇದೆ. ಜಾತೀಯ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಬರಲಾದ ರೀತಿಯಲ್ಲಿ ನಾವೆಲ್ಲರೂ ಬಾಳಬೇಕು ಅನ್ನುವಂಥ ವಿಚಾರವನ್ನು ಇವತ್ತಿನ ದಿವಸ ದರ್ಗಾದ ನಮ್ಮ ಪೀರಾ ಅವರ 41ನೇ ದಿವಸದ ಜಾರ್ತಾ ಮಹೋತ್ಸವದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಎಲ್ಲರಿಗೂ ಚಲೋ ಆಗಲಿ ಅಂತ ಹಾರೈಸಿ ನಮ್ಮ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಪರಮ ಜಗದ್ಗುರು ಫಕೀರ ಶಿವಯೋಗಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಖ್ವಾಜಾ ಅಮೀನುದ್ದೀನರನ್ನ ಸ್ಮರಿಸಿಕೊಂಡು ಖಾದ್ರಿಯವರ ಜಾತ್ರಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಶಿರಹಟ್ಟಿಯ ನೂತನ ಜಗದ್ಗುರುಗಳವರೇ, ನೂತನ ಖಾದ್ರಿಯಾಗಿರುವಂಥ ಖಾದ್ರಿಯವರೇ, ಮೊಳಕೇಡದಿಂದ ಆಗಮಿಸಿ ಬಿಜಾಪುರದ ಇನಾಮದಾರ್ ಸಾಹೇಬರು, ಮೊಳಕೇಡದ ಸಾಹೇಬರು ಉತ್ತಮ ರೀತಿಯಲ್ಲಿ ಮಾತನಾಡಿರುವಂತಹ ಪುಣ್ಯಾತ್ಮರೇ, ಎಲ್ಲ ಮಹಾಜನರೇ, ಜಾಥಾದ ಕಾರ್ಯಕ್ರಮದಲ್ಲಿ ಸರ್ವ ಧರ್ಮ ಸಮನ್ವಯ ನಡೆಸುವುದರ ಮುಖಾಂತರ ಜನಮನದಲ್ಲಿ ಇರುವಂತ ಕೊಳೆಯನ್ನು ತೊಳೆಯುವಂತ ಕಾರ್ಯವನ್ನು ಬಹಳ ಉತ್ತಮ ರೀತಿಯಲ್ಲಿ ಇವತ್ತಿನ ದಿವಸ ನಡೆದಿದೆ. ಭಾವೈಕ್ಯತಾ ಸಲುವಾಗಿ, ಮಾನವ ಕುಲಕೋಟಿಯ ಉದ್ಧಾರದ ಸಲುವಾಗಿ ಹುಟ್ಟಿ ಬಂದಿರುವಂತಹ ಪುಣ್ಯಾತ್ಮರು ಖ್ವಾಜಾ ಅಮೀನುದ್ದೀನರು ಶಿರಹಟ್ಟಿ ಫಕೀರ ಸ್ವಾಮಿಗಳವರು.
ಎಲ್ಲ ಜನರ ಒಳ್ಳೆಯ ಭಾವನೆಗಳು ಬೆಳೆಯಲಿ ಅನ್ನುವಂತ ದೃಷ್ಟಿಯಿಂದ ದ್ವೇ ಸಂದೇಶವನ್ನು ಜಗತ್ತಿಗೆ ಕೊಟ್ಟರು ದೇಶದ ಭಾವನೆಗಳನ್ನು ಬಿಡು ಪ್ರೇಮದ ಭಾವನೆಗಳನ್ನು ತುಂಬಿಕೊಳ್ಳು ಎಲ್ಲಿ ದ್ವೇಷ ಇದೆ ಅಲ್ಲಿ ನರಕ ಇದೆ ಎಲ್ಲಿ ಪ್ರೀತಿ ಇದೆ ಅಲ್ಲಿ ಸ್ವರ್ಗ ಇದೆ ಪ್ರೀತಿಯ ಜ್ಯೋತಿಯನ್ನು ಹಚ್ಚಲಿಕ್ಕೆ ಬಂದಿರುವಂತ ಪುಣ್ಯಾತ್ಮರು ಖಾಜಾ ಅಮೀನುದ್ದೀನರು ಶಿರಟ್ಟಿ ಫಕೀರ ಸ್ವಾಮಿಗಳವರು ಶಿರಟ್ಟಿ ಫಕೀರ ಸ್ವಾಮಿಗಳು ಶಿರಟ್ಟಿಯಲ್ಲಿ ಮಠವನ್ನು ಕಟ್ಟಿದರು ಶಾಖಾ ಮಠಗಳನ್ನು ಬೇರೆ ಬೇರೆ ಊರುಗಳಲ್ಲಿ ಕಟ್ಟಿದರು ಕೇವಲ ಶಾಖಾ ಮಠವನ್ನು ಕಟ್ಟಲಿಲ್ಲ ಸ್ವತಃ ಐದು ಮಸೀದಿಗಳನ್ನು ಬೇರೆ ಬೇರೆ ಊರಲ್ಲಿ ಕಟ್ಟಿದ್ದಾರೆ ಶಿರಟ್ಟಿ ಫಕೀರ ಸ್ವಾಮಿಗಳು ಶಿರಟ್ಟಿ ಊರಾಗ ಸ್ವತಃ ನಾನೇ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಬ್ಬನೇ ಮಸೀದಿಯನ್ನು ಕಟ್ಟಿಸಿದ್ದೇನೆ ಶಿರಟ್ಟಿಯಲ್ಲಿ ಆಲಲಕಟ್ಟಿಯಲ್ಲಿ ಮಸೀದಿ ಧಾರವಾಡದಲ್ಲಿ ಮಸೀದಿ ಧಾರವಾಡ ಮಸೀದಿ ವಿಶೇಷ ಏನಂದ್ರೆ ಪಂಜಾಗಳ ಪೂಜಾ ನಡೀತಾ ಇದೆ ಪಂಜಾಗಳಿಗೆ ನೀರಲ್ಲಿ ಸ್ನಾನ ಮಾಡಿಸ್ತಾರ ಪೂಜಾ ಮಾಡಲಿಕ್ಕೆ ವಿಭೂತಿ ಹಚ್ತಾರ ಗಂಧ ಹಚ್ತಾರ ಕೊರಳಾದ ಲಿಂಗ ಸಹಿತ ಗುಂಡುಗಡಿಗೆ ಹಾಕ್ತಾರ ರುದ್ರಾಕ್ಷಿ ಸರ್ವನ್ನ ಹಾಕ್ತಾರ ಹೂವಾಪತ್ರಿ ಏರಿಸಿ ಪೂಜಾ ಮಾಡ್ತಾರ ಆ ಧಾರವಾಡದ ಶಿರಟ್ಟಿ ಮಠದ ದರ್ಗಾದ ಪೂಜಾ ಮಾಡುವಂತ ಜಾಕೀರ್ ಹುಸೇನ್ ಇವತ್ತಿನ ದಿವಸ ಇಲ್ಲಿ ಬಂದಿದ್ದಾರೆ ಜಾಕೀರ್ ಹುಸೇನ್ ಇದ್ರ ಬರ್ಬೇಕಿಲ್ಲಿ ಜಾಕೀರ್ ಹುಸೇನ್ ಅವರ ಧಾರವಾಡದ ಮಸೀದಿ ಪೂಜಾ ಮಾಡುವ ಶಿರಟ್ಟಿ ಮಠದ ಮಸೀದಿ ಪೂಜಾ ಮಾಡುವಂತ ಪುಣ್ಯಾತ್ಮರು ಬಹಳ ಜಾಕೀರ್ ಹುಸೇನ್ ಇವತ್ತಿನ ದಿವಸ ಇಲ್ಲಿ ಬಂದಿದ್ದಾರೆ ಅದರ ಪೂಜಾ ವಿಧಾನ ಮುಸ್ಲಿಮರ ಪಂಜಾಗಳ ರೀತಿಯಲ್ಲಿದೆ ಪೂಜಾ ನಡೆಯುವಂತ ವಿಧಾನ ಲಿಂಗಾಯತ ರೀತಿಯಲ್ಲಿದೆ ಪೂಜಾ ಮಾಡುವಂತವರು ಜಾಕೀರ್ ಹುಸೇನ್ರು ಸಾಮರಸ್ಯದ ಪೂಜಾ ನಡೀತಾ ಇದೆ ಆಲದಕಟ್ಟಿಯಲ್ಲಿ ಸೌದತ್ತಿ ತಾಲೂಕು ಆಲದಕಟ್ಟಿಯಲ್ಲಿ ಫಕೀರ ಸ್ವಾಮಿ ಉರುಸ ನಡೆಯುವಂತ ಸಂದರ್ಭದಾಗ ಫಕೀರ ಸ್ವಾಮಿ ಮೊಹರಂ ನಡೆಯುವಂತ ಸಂದರ್ಭದಾಗ ಅದರ ಪೂಜಾ ಮಾಡುವಂತ ಫಕರು ಸಾಬ ತಳಿದಾನೆ ಫಕರು ಸಾಬ ತಳಿ ಪೂಜಾ ಮಾಡುವಂತ ಫಕರು ಸಾಬ ಅವತ್ತಿನ ದಿವಸ ಆ ಹಬ್ಬ ಮುಗಿಯುವವರೆಗೆ ಕೆಂಪು ಬಟ್ಟೆಗಳನ್ನು ಧಾರಣ ಮಾಡಿ ಕೈಯಲ್ಲಿ ಬೆಳ್ಳಿ ಬೆತ್ತ ಹಿಡಿದು ಮುಸ್ಲಿಮರಾಗಿರುವಂತ ಆತ ಫಕರು ಸಾಬ ಕೊರಳಲ್ಲಿ ಗುಂಡುಗಡಿಗೆ ಹಾಕೊಂಡು ಅಡಿಗೆ ಯುಕ್ತಿ ಹಚ್ಕೊಂಡು ನಿಂತಿರ್ತಾನೆ ಇವತ್ತಿಗೂ ಇವೆಲ್ಲ ಕೆಲಸಗಳು ನಡೀತಾ ಇವೆ ಹೀಗೆ ಮಹಾತ್ಮರು ಖಾಜಾ ಅಮೀನುದ್ದೀನ್ ಅವರು ಬಂತು ಶಿರಟ್ಟಿ ಫಕೀರ್ ಸ್ವಾಮಿ ಬಂತು ಸಾಮರಸ್ಯದ ಭಾವನೆಗಳ ಪ್ರೇಮದ ಭಾವನೆಗಳನ್ನ ಬೀಜವನ್ನು ಬಿತ್ತುವಂತ ಪುಣ್ಯದ ಕಾರ್ಯವನ್ನು ಮಾಡಿರುವಂತ ಮಹಾತ್ಮರು ಜನರಲ್ಲಿ ದ್ವೇಷ ಬೇಡ ಪ್ರೇಮ ಇರಲಿ ಅನ್ನುವಂತ ಆಶೀರ್ವಾದವನ್ನು ಮಾಡಿರುವಂತ ಪುಣ್ಯಾತ್ಮರು ನೋಡಿ ಶಿರಟ್ಟಿ ಫಕೀರ್ ಸ್ವಾಮಿ ಎಷ್ಟು ಭಾವೈಕ್ಯತಾ ಕಾರ್ಯವನ್ನ ಅಮೀನುದ್ದೀನರ ಮಾರ್ಗದರ್ಶನದಲ್ಲಿ ಮಾಡಿದ್ರು ಅಂದ್ರೆ ನಾವು ಇಬ್ಬರು ತೊಟ್ಟಿರುವಂತ ಬಟ್ಟೆ ತಲೆಯ ಮೇಲೆ ಕೇಸರಿ ಪಟಕ ಇದೆ ಮುಸ್ಲಿಮರಲ್ಲ ಹಿಂದೂಗಳನ್ನು ಅನ್ನುವಂತ ವಿಚಾರವನ್ನು ಬಹಳ ಉತ್ತಮ ರೀತಿಯಲ್ಲಿ ಹೇಳಿದ್ರು ಹಾಗೆ ನಾವೆಲ್ಲರೂ ಬಂಧುಗಳಾಗಿ ಪ್ರೀತಿಯಿಂದ ಇರೋಣ ಅನ್ನುವಂತ ಸಂದೇಶವನ್ನು ಹೇಳ್ತಾ ಜಗದ್ಗುರು ಫಕೀರೇಶನ ಆಶೀರ್ವಾದ ಖಾಜಾ ಅಮೀನುದ್ದೀನ್ರ ಆಶೀರ್ವಾದ ಎಲ್ಲರಿಗೂ ನಿರಂತರವಾಗಿರಲಿ ಎಲ್ಲರಿಗೂ ಸುಖಶಾಂತಿ ಪ್ರಾಪ್ತಿಯಾಗಲಿ ಈ ದರ್ಗಾದ ಕಾರ್ಯಗಳು ಉತ್ತಮ ರೀತಿಯಲ್ಲಿ ನಡೀಲಿ ಅನ್ನುವಂತಹ ವಿಚಾರವನ್ನು ಹೇಳಿ ಹಾರೈಸನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಈ ಮೂರು ಬಣ್ಣ ಭಾರತ ದೇಶದ ಧ್ವಜದಲ್ಲಿರೋ ಮೂರು ಬಣ್ಣಗಳು ಭಾರತದಲ್ಲಿರುವ ಸಾಮರಸ್ಯ ಜನರ ಮನಸ್ಸಿನಲ್ಲಿ ಬರಲಿ ಅನ್ನುವಂತ ದೃಷ್ಟಿಯಿಂದ ಬಟ್ಟೆಗಳನ್ನು ಧರಿಸುವುದರ ಮುಖಾಂತರ ಭಾವನೆಗಳನ್ನ ಒಂದುಗೂಡಿಸುವುದರ ಮುಖಾಂತರ ಅಂತ ಪುಣ್ಯದ ಕಾರ್ಯವನ್ನು ಮಹಾತ್ಮರು ಮಾಡಿದರು. ಕೈಯಾಗಿರುವಂತ 5 ಬೆರಳುಗಳು ಕೈಯಲ್ಲಿರುವಂತ 5 ಬೆರಳುಗಳು ನಾ ದೊಡ್ಡವ ನಾ ದೊಡ್ಡವ ನಾ ಹೆಚ್ಚಿನವ ಅಂತ ಜಗಳ ಕತ್ತಿದ್ರಿ. ಜಗಳ ಮುಗಿಲಿಲ್ಲ, ದೊಡ್ಡವ್ರ ಹತ್ರ ಜಗಳ ತಗೊಂಡು ಬಂದು ದೊಡ್ಡವ್ರು ಬಂದು ಕುಂತರು. ಬೆರಳುಗಳಿಗೆ ಕೇಳಿದ್ರು ದೊಡ್ಡವ್ರು ಯಾರ್ಯಾರು ಏನೇನ್ ದೊಡ್ಡವ್ರದಪ್ಪ ಏನೇನ್ ಕೆಲಸ ಮಾಡಿರಿ ಅಂತ ಹೇಳಿ ಕೇಳಿದ್ರು. ಹಿರಿಯರು ಕೇಳಿದ್ರು, ಹೆಬ್ಬಟ್ ಹೇಳ್ತಾ ಇದ್ದ ಎದ್ರು ನಿಂತ್ಕೊಂಡು ಕೋರ್ಟ್ನ್ಯಾಗ ಜಡ್ಜಿ ಸಾಹೇಬರು ಟೇಬಲ್ ಬುದ್ಧಿ ಪ್ರಶ್ನೆ ಕೇಳುವ ಮುಂದೆ ನಾ ಎಲ್ಲಾರು ತಲೆ ಮೇಲೆ ಕುಂತಿರ್ತೀನೋ ಅದಕ್ಕೆ ನಾ ಬಹಳ ದೊಡ್ಡವ ಅಂತ ಹೇಳಿ ಹೆಬ್ಬೆಟ್ಟು ಹೇಳ್ತೀನಿ.
ಎಲ್ಲಿಯಾದರೂ ಸಹಿ ಮಾಡುವಂತ ಕೆಲಸ ಇದ್ರೆ ಹೆಬ್ಬಟ್ಟಿನ ಸಹಿ ಮಾಡುವಂತ ಕೆಲಸ ಇದ್ರೆ ಸಹಿ ಮಾಡುವಂತ ಹಕ್ಕು ನನಗಿದೆ ನಿಮಗೆ ಯಾರಿಗೂ ಸಹಿ ಮಾಡುವಂತ ಹಕ್ಕು ಇಲ್ಲ ಅನ್ನುವಂತ ವಿಚಾರವನ್ನು ಹೆಬ್ಬೆರೆ ಹೇಳಿದ್ರು ಈ ಬೇಳೆನ ಪಾಳಿ ಬರ್ತಾ ಇದೆ ಈ ಬೇಳೆ ಎದ್ದು ನಿಂತ್ಕೊಂಡು ಹೇಳ್ತಾ ಇದೆ ವಿಜಯಪುರದ ಬಂದು ಯಾರಾದರೂ ಹೊಸಬ್ರು ನಿಂತ್ಕೊಂಡು ದರ್ಗಾ ಎಲ್ಲೈತ ಕೇಳಿದ್ರೆ ದರ್ಗಾದ ಕಡೆ ಕೈ ಮಾಡಿ ತೋರಿಸುವಂತ ಬೆರಳು ಮಾಡಿ ತೋರಿಸುವಂತ ಕಾರ್ಯವನ್ನ ಮಾಡವ ನಾನು ಅದಕ್ಕೆ ನಾ ದೊಡ್ಡ ಮಾತು ಇದು ಹೇಳ್ತೀನಿ ನಡುವಿನ ಬೆರಳ ನಾ ಎಲ್ಲರಿಗಿಂತ ಹೇಳ್ತಿರೋದನು ಅದಕ್ಕೆ ಬಹಳ ದೊಡ್ಡ ಮಾತು ಹೇಳಿ ಇದು ಹೇಳ್ತು ಈ ಬೆರಳು ಹೇಳ್ತಾ ಇದೆ ಮದುವೆ ಬಹಳ ಜೋರು ನಡೆದಿರ್ತಾ ಇದೆ ಹಳೆಯ ಒಂದು ತಲೆ ಬಂಗಾರ ಹಾಕಬೇಕು ಅಂತ ಹೇಳಿ ಜಗಳ ಮಾಡಿದಂದ್ರೆ ಬಂಗಾರದ ಉಂಗುರ ತಂದ ಅಕ್ಕ ಅವರು ನನಗೆ ಹಾಕ್ತಾರ ನನಗೆ ಉಂಗುರ ಬೆಳ ಕರ್ತಾರ ನನ್ ಕಿಮ್ಮತ್ ಇವತ್ತು 52,000 ರೂಪಾಯಿ ತಲೆ ಬಂಗಾರದ ಉಂಗುರ ಹಾಕಬೇಕು ಅಂತ ಹೇಳಿ ಇದು ಹೇಳ್ತು ಆಮೇಲೆ ಈ ಬೆರಳು ವಿಚಾರ ಮಾಡ್ತಾ ಇದೆ ಹೆಬ್ಬೆರಳು ಹೇಳ್ತು ತೋರ್ ಬೆರಳು ಹೇಳ್ತು ನಡುವಿನ ಬೆರಳು ಹೇಳ್ತು ಉಂಗುರ ಬೆರಳು ಹೇಳ್ತು ನಾ ಏನ್ ಹೇಳಿ ಅಂತ ಹೇಳಿ ವಿಚಾರ ಮಾಡ್ತಿದ್ದೆ ಖಾಜಾ ಅಮೀರುದ್ದೀನರ ದರ್ಗಾಕ್ಕೆ ಬಂದಾಗ ಅಮೀರುದ್ದೀನರ ಸಮಾಧಿ ಮುಂದೆ ನಿಂತ್ಕೊಂಡು ಕೈ ಜೋಡಿಸಿದಾಗ ನಾ ಎಲ್ಲರಿಗಿಂತಲೂ ಮುಂದಿರ್ತಾನೋ ನಿಮಗೆಲ್ಲ ಮುಕ್ತಿ ಕೊಡಿಸುವಂತ ಕಾರ್ಯವನ್ನು ಮಾಡ್ತಾನೋ ಮುಕ್ತಿ ಕೊಡಿಸಿ ಮಾನವ ಜನ್ಮ ಸಾರ್ಥಕವಾಗ ಆಶೀರ್ವಾದ ಮಾಡುವಂತ ನಾನು ಇಲೆಕ್ಷನ್ ಬಂದಾಗ ಓಟ್ ಕೊಡಿಸವ ನಾನು ಅದಕ್ಕೆ ನಾ ಬಹಳ ಹೆಚ್ಚಿನ ಅನ್ನುವಂತ ವಿಚಾರವನ್ನು ಈ ಬೆರಳು ಹೇಳ್ತು ಕಡೆಗೆ ಈ ಬೆರಳು ಒಂದು ಬುದ್ಧಿ ಮಾತು ಹೇಳ್ತೈತಿ ಯಾರ್ಯಾರು ಸಣ್ಣವ್ರು ಇರಲಿ ಯಾರ್ಯಾರು ದೊಡ್ಡವ್ರು ಇರಲಿ ಏನಾರ ಇರಲಿ ನಾವ್ ಎಲ್ಲರೂ ಕೂಡಿದ್ರನ್ನ ಊಟ ಮಾಡಕ್ ಬರ್ತೈತಿ ನಾವೆಲ್ಲರೂ ಕೂಡಿದ್ರೆ ಊಟ ಮಾಡಕ್ ಬರುದಿಲ್ಲ ಕೆಲಸ ಮಾಡಕ್ ಬರುದಿಲ್ಲ ಅನ್ನುವಂತ ವಿಚಾರ ನಡೀತು ಇವತ್ತು ಭಾರತ ದೇಶದಲ್ಲಿರುವಂತ ಒಂದು ಒಳ್ಳೆ ವ್ಯಾಖ್ಯಾನವನ್ನ ಮಳಕೇಳದ ಅಜ್ಜ ಅವರು ಹೇಳಿದ್ರು ಏನ್ ವ್ಯಾಖ್ಯಾನ ಹೇಳಿದ್ರಂದ್ರೆ ಭಾರತ ದೇಶದಲ್ಲಿರುವಂತ ಹಿಂದೂಗಳಿರ್ಲಿ ಕ್ರಿಶ್ಚಿಯನ್ರಿರ್ಲಿ ಮುಸ್ಲಿಮರಿರ್ಲಿ ಲಿಂಗಾಯತರಿರ್ಲಿ ಯಾರೇ ಇರ್ಲಿ ಭಾರತ ಮಾತೆಯ ಭೌಗೋಳಿಕ ಕ್ಷೇತ್ರದಲ್ಲಿರುವ ಆರಂಭದಲ್ಲಿ ಶಿವರಟ್ಟಿಯ ಮಹಾತಪಸ್ವಿ ಜಗದ್ಗುರು ಫಕೀರೇಶ್ವರರನ್ನು ಸ್ಮರಣೆ ಮಾಡಿ ಆ ಫಕೀರೇಶ್ವರನ ಗುರುವಾಗಿರುವಂತಹ ಮಹಾತಪಸ್ವಿ ಹಿಂದೂಗಳಿಗೆ ಬ್ರಹ್ಮಾನಂದ ಅಂತ ಕಂಡು ಮುಸಲ್ಮಾನರಿಗೆ ಖಾಜಾ ಅಭಿವೃದ್ಧಿಯರು ಅಂತೇಳಿ ಅನಿಸಿಕೊಂಡಿರುವಂತಹ ಮಹಾನ್ ಸಂತರಾಗಿರುವಂತಹ ಮಹಾನ್ ಸೂಫಿಗಳಾಗಿರುವಂತಹ ಪೂಜ್ಯ ಖಾಜಾ ಅಭಿವೃದ್ಧಿಯವರನ್ನ ಸ್ಮರಣೆ ಮಾಡಿ ಅವರ ಒಂದು ಪರಂಪರೆಯ ಎಲ್ಲ ಪರಿವಾರಕ್ಕೂ ಸ್ಮರಣೆ ಮಾಡಿ ಅವರು ವಾಸುದಾರರಾಗಿ ಮಣ್ಣಂತಾನೆ ನಮ್ಮನ್ನೆಲ್ಲ ಅರಿಯಿರುವಂತಹ ಪೂಜ್ಯರಾಗಿರುವಂತಹ ದಿ ಸೈಯದ್ ಶಾ ಅಸದುಲ್ಲಾ ಹುಸೇನಿ ಚಿಸ್ತಿ ಅಲ್ ಖಾದ್ರಿ ಅವರ ಒಂದು ಸ್ಮರಣೋತ್ಸವ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ವಹಿಸಿರುವಂತಹ ನನ್ನ ಪೂಜ್ಯ ಗುರುಗಳು ಶಿರಹಟ್ಟಿ ಭಾವಚಿತ ಮಹಾಪೀಠದ ಹರಿಮೂರನೇ ಪೀಠಾಧೀಶ್ವರರಾಗಿರುವಂತಹ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ್ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರ ಪವಿತ್ರ ಚರಣಾಗತಿಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯರಾಗಿರುವಂತಹ ಸೈಯದ್ ಶಾ ಅಹಮದ್ಲಾರವರ ಚಿರಂಜೀವಿಗಳಾಗಿರುವಂತಹ ಸೈಯದ್ ಶಾ ಹುಜೂರ್ ಅಹಮದ್ ಹುಸೇನಿ ಚಿಸ್ತಿ ಅಲ್ ಖಾದ್ರಿಯವರಲ್ಲಿ ಮೊದಲ ಗೌರವಾನ್ವಿತ ಪೂಜ್ಯರಾಗಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಲ್ಲಿ ಶರಣರು ಮಹಾಜನಗಳೇ ಒಲೆಗಾರೇ ಈ ದರ್ಗಾದ ಎಲ್ಲ ಅಭಿಮಾನಿ ಭಕ್ತರುಗಳೇ ನಮ್ಮ ಮೈಸೂರಿನಿಂದ ಆಗಮಿಸಿರುವಂತಹ ಇಡೀ ಕಾರ್ಯ ಉಪನ್ಯಾಸ ಮಾಡಿದಲ್ಲ ಅವ್ರ ಹೆಸರು ನೆನಪಾಗಿರಲಿಲ್ಲ ಬಟ್ ಕರೆಸಿದ್ರು ಅವರು ಇನ್ನಷ್ಟು ಮಾತಾಡಬೇಕಾಗಿರ್ತೀವಂತ ಇಷ್ಟ ನಮಗೆ ಕರ್ನಾಟಕದ ಮೂರು ಮೂಲೆಗಳಲ್ಲಿ ಜಿಲ್ಲೆಗೊಬ್ಬರು ಇಂಥವ್ರು ಏನಾದ್ರು ಇದ್ದಿದ್ದೆ ಕರೆ ಆದ್ರೆ ಮೊದಲನೇದಾಗಿ ಕರ್ನಾಟಕ ಸ್ವರ್ಗ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಅನ್ನುವಂತಹ ನಾವು ಸ್ಪಷ್ಟವಾಗಿ ಹೇಳುತ್ತೇವೆ ಬಹುಶಃ
ತಿಂಗಳ ಹಿಂದೆ ನಮ್ಮನ್ನೆಲ್ಲ ಅಗಲಿರುವಂತಹ ಪೂಜ್ಯರು ಅವರ ಬಗ್ಗೆ ನಮ್ಮ ಗುರುಗಳು ಬಹಳ ಹೇಳ್ತಾ ಇದ್ರು. ಅವ್ರ ಸ್ವಭಾವ ಎಂತಾದ್ರು, ಅವ್ರ ಗುಣಗಳು ಎಂತಾವು. ನನ್ನನ್ನು ಸಿರಹಟ್ಟಿ ಮಠಕ್ಕೆ ನೇಮಕ ಮಾಡಿಕೊಂಡು ಕೂಡಲೇನೆ ನಾವು ವಿಜಯಪುರಕ್ಕೆ ಹೋಗೋಣ. ಆ ವಿಜಯಪುರಕ್ಕೆ ಹೋಗಿ ದರ್ಗಾಕ್ ಹೋಗೋಣ, ಅಲ್ಲಿ ಗುರುಗಳ ಸಮಾಧಿಯ ದರ್ಶನವನ್ನು ಮಾಡೋಣ. ಅದರ ನಂತರದಲ್ಲಿ ನಮಗೆ ಅತ್ಯಂತ ಪ್ರಿಯರಾಗಿರುವಂತವರ ದರ್ಶನ ಮಾಡೋಣ, ಅವ್ರಿಗೂ ಸಂಭಾಷಣೆ ಮಾಡೋಣ ಅಂತ ಗುರುಗಳು ಹೇಳ್ತಾ ಇದ್ರು. ದಿನನಿತ್ಯದ ಕಾರ್ಯಕ್ರಮಗಳ ಒತ್ತಡದಲ್ಲಿ ಇವತ್ತು ಹೋದ್ರಾತು ನಾಳೆ ಹೋದ್ರಾತು ಅಂತ ಹೇಳಿ ನಾವು ಅದನ್ನ ಮುಂದೂಡ್ತಾ ಬಂದ್ರಿ. ಆಕಸ್ಮಿಕವಾಗಿ ಸೌಸಿ ಕುಂದೂರು ತಾಲೂಕಿನ ಸೌಸಿಗೆ ಒಂದು ಕಾರ್ಯಕ್ರಮ ಫಿಕ್ಸ್ ಆಯ್ತು. ಆ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಅಗಲಿರುವಂತಹ ಪೂಜ್ಯರಾದ ಸೈಯದ್ ಶಾ ಅಸದುಲ್ಲಾ ಹುಸೇನಿ ಅವರು ತಮ್ಮ ಚಿರಂಜೀವಿಯೊಂದಿಗೆ ಹೈದರಾಬಾದ್ನಿಂದ ಬಂದಿರುವಂತಹ ಒಂದು ಪರಿವಾರದೊಂದಿಗೆ ಅಲ್ಲಿಗೆ ಆಗಮಿಸಿದರು. ಅವರಿಗೂ ಬಂದ್ರೆ ಗುರುಗಳು ನಮ್ಮನ್ನ ಕರ್ಕೊಂಡು ಅಲ್ಲಿ ಹೋದ್ರು. ಅವತ್ತಿನ ದಿವಸ ಅವರನ್ನು ನಾವು ನೋಡಿದಂತ ಸಂದರ್ಭದಲ್ಲಿ ನನಗೆ ಅಗೋಚರವಾದ ಒಂದು ಬದಲಾವಣೆ, ನನಗೆ ಬಹಳ ವಿಶೇಷವಾದ ಒಂದು ಪವಿತ್ರ ಭಾವನೆ ಅವರ ಮುಖವನ್ನು ನೋಡಿದಾಗ ಬಂತು ಅಂತಕ್ಕಂಥದ್ದು. ಬಹುಶಃ ಅವರಿಗೆ ತಿಳಿದಿದ್ದೆ ಇರೋ ಇನ್ನು ನಾವು ಬಹಳ ದಿವಸ ಇರೋದಿಲ್ಲ, ಸಿರಹಟ್ಟಿ ಸ್ವಾಮಿಗಳ ಬರ್ತಾ ಇಲ್ಲ, ನಾವೇ ಹೋಗಿ ಅವ್ರಿಗೆ ಭೇಟಿಯಾಗಿ ಕೊಡೋ ಸಂಸ್ಥೆ ಒಳಗೆ ಅಂತ ಹೇಳಿ ಅವತ್ತು ದಿವಸ ಅವ್ರನ್ನ ದರ್ಶನ ಕೊಟ್ಟರಪ್ಪ ಅನ್ನುವಂತಹ ಭಾವನೆ ಇವತ್ತಿನ ದಿವಸ ನಮಗೆ ಬರ್ತಾ ಇದೆ ಅಂತಕ್ಕಂಥದ್ದು. ಅಂತಹ ಒಬ್ಬ ಸಮನ್ವಯಿಗಳಾಗಿರುವಂತಹ ಸರ್ವ ಧರ್ಮದ ಪ್ರತಿನಿಧಿಗಳಾಗಿರುವಂತವರ ಒಂದು ತಿಥಿಯನ್ನ ಜಾತ ಅಂತ ಹೇಳಿ ಕಾಣುತ್ತೆ. ಆ ಒಂದು ದಿನವನ್ನ ಬಹುಶಃ ಇಲ್ಲಿ ಸರ್ವಧರ್ಮ ಸಮ್ಮೇಳನ ಅಂತಕ್ಕಂಥದನ್ನ ಮಾಡಿ ಅತ್ಯಂತ ಆದರ್ಶ ಕೆಲಸವನ್ನು ಅವರ ಚಿರಂಜೀವಿಗಳು ಇಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇದೀಗಾನೆ ಈ ಧರ್ಮ ಅಥವಾ ಸಮನ್ವಯತೆ ಅನ್ನುವಂತಹ ವಿಚಾರಗಳನ್ನ ತಾವೆಲ್ಲ ಬಹಳ ಕರಾರುವಾತಾಗಿ ಕೇಳಿದೆ ಅಂತಕ್ಕಂಥದ್ದು. ನಾನು ಕೂಡ ಈ ರಾಜ್ಯದ ಎಷ್ಟೋ ಇಸ್ಲಾಂ ಧರ್ಮದ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ. ಆ ಶಿವಮೊಗ್ಗದ ತುದಿಯಿಂದ ಹಿಡ್ಕೊಂಡು ರಾಯಚೂರಿನವರೆಗೆ, ಬಿಜಾಪುರದವರೆಗೆ, ಬೇರೆ ಬೇರೆ ಬೆಳಗಾವಿಯವರೆಗೆ, ಎಲ್ಲಾ ಕಡೆಗೂ ಕೂಡ ಬಹಳಷ್ಟು ಇಸ್ಲಾಂ ಧರ್ಮದ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ. ಇಸ್ಲಾಂ ಧರ್ಮದ ಬಹಳಷ್ಟು ಗ್ರಂಥಗಳನ್ನು ಕೂಡ ಅಧ್ಯಯನ ಮಾಡಿದ್ದೇನೆ. ಬೇರೆ ಬೇರೆ ಗ್ರಂಥಗಳನ್ನ ಅಧ್ಯಯನ ಮಾಡಿದ ಪ್ರಕಾರ ಬಹುಶಃ ಮಂಗಳೂರಿನಿಂದ ಪ್ರಕಾಶನಗೊಳ್ಳುವಂತಹ ಶಾಂತಿ ಪ್ರಕಾಶನದ ಬಹಳಷ್ಟು ಗ್ರಂಥಗಳನ್ನ ನಾನು ಓದಿಕೊಂಡವನಾಗಿದ್ದೇನೆ. ಈ ಸಂದರ್ಭದಲ್ಲಿ ನಾವೆಲ್ಲ ವಿಚಾರ ಮಾಡಬೇಕು. ಒಂದ್ಸಾರೆ ಎಲ್ಲರೂ ಕೂಡಿಕೊಂಡಿದ್ದೇವೆ, ಇದು ಸರ್ವಧರ್ಮ ಸಮ್ಮೇಳನವಾಗಿದೆ. ಈ ಸಂದರ್ಭದಲ್ಲಿ ನಾವೆಲ್ಲ ವಿಚಾರ ಮಾಡಬೇಕಾಗಿರುವಂತಹ ಏನು ಅಂದ್ರೆ, ನಾವೆಲ್ಲ ಏನು ಹುಟ್ಟಿದೀವಲ್ಲ ತಾಯಿ ಹಟ್ಟಿ ಅಂತ, ನಾವು ಹುಟ್ಟಿ ಹೊರಗೆ ಬಂದಾಗ ಯಾವುದೇ ಧರ್ಮ ಇರೋದಿಲ್ಲ. ಹತ್ತೋ ಇಪ್ಪತ್ತೋ ಮೂವತ್ತೋ ಕೂಸುಗಳನ್ನ, ಒಂದು ಕ್ರಿಶ್ಚಿಯನ್ ಧರ್ಮ ಹುಟ್ಟಿದ್ದು, ಒಂದು ಇಸ್ಲಾಂ ಧರ್ಮ ಹುಟ್ಟಿದ್ದು, ಒಂದು ಜೈನ್ ಧರ್ಮದಲ್ಲಿ ಹುಟ್ಟಿದ್ದು, ಒಂದು ಹೀಗೆ ಲಿಂಗಾಯತ್ ಧರ್ಮದಲ್ಲಿ ಹುಟ್ಟಿದ್ದು, ಯಹೂದಿಗಳಲ್ಲಿ ಹುಟ್ಟಿದ್ದು, ಎಲ್ಲಾ ಧರ್ಮದ ಕೂಸುಗಳನ್ನ ಒಂದು ಕಡೆಗೆ ತಂದು ಹಾಕಿಬಿಟ್ರೆ ಬಹುಶಃ ಅಪರಿಚಿತವಾದ ವ್ಯಕ್ತಿಗಳನ್ನ ಕರೆದ್ರೆ ಈ ಕೂಸುಗಳಲ್ಲಿ ಇಸ್ಲಾಂ ಧರ್ಮದ ಕೂಸು ಯಾವುದು ಅಂತಂದ್ರೆ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕ್ರಿಶ್ಚಿಯನ್ ಧರ್ಮದ ಕೂಸು ಯಾವುದು ಅಂದ್ರೆ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜೈನ ಧರ್ಮದ ಕೂಸು ಯಾವುದು ಅಂತಂದ್ರೆ ಗುರುತಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ಬುದ್ಧಿಜೀವಿ ಅದಾರಂದ್ರೂ ಕೂಡ ಆ ಕೂಸುಗಳನ್ನ ಗುರುತಿಸ್ಲಿಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಆಗ ಬೆಳೀತಾ 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 ಬಂದ ಹಾಗೆ ಅಲ್ಲ, ಅದು ತನ್ನ ಧರ್ಮದ ಆಚರಣೆಗಳಲ್ಲಿ ಹೋಗಿ ನೇರವಾಗಿ ಬುದ್ಧಿ ಶಿವಂತಹ ಪ್ರಸಂಗ ಬಂದ ನಿಲ್ತವೆ. ಅಂದ್ರೆ ಭಗವಂತ ನಮ್ಮನ್ನ ಮಾತ್ರ ಸೃಷ್ಟಿ ಮಾಡಿದೆ ಹೊರತಾಗಿ ಜಾತಿಗಳನ್ನ ಆತನು ಸೃಷ್ಟಿ ಮಾಡಲಿಲ್ಲ. ಅಲ್ಲ, ನಮ್ಮನ್ನು ಸೃಷ್ಟಿ ಮಾಡಿದ್ರೆ ನಾವು ಜಾತಿಗಳನ್ನು ಸೃಷ್ಟಿ ಮಾಡಿದೀವಿ. ಈಶ್ವರ ನಮ್ಮನ್ನು ಸೃಷ್ಟಿ ಮಾಡಿದ್ರೆ ಜಾತಿಗಳನ್ನ ನಾವು ಸೃಷ್ಟಿ ಮಾಡಿದ್ವಿ. ಆತ ನಮ್ಮನ್ನು ಸೃಷ್ಟಿ ಮಾಡಿ ಖುಷಿಯಾಗಿದ್ದಾರೆ, ನಾವು ಜಾತಿಗಳನ್ನ ಸೃಷ್ಟಿ ಮಾಡಿ ದುಃಖದಲ್ಲಿ ಇದ್ದೇವೆ ಅಂತಕ್ಕಂಥದ್ದನ್ನ ಇವತ್ತಿನ ದಿವಸ ನಾವೆಲ್ಲ ನೆನಪು ಮಾಡಿಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು. ನಿಮ್ಗೆಲ್ಲ ಗೊತ್ತಿರಬಹುದು, ನಿಮ್ಗೆಲ್ಲ ಗೊತ್ತಿರಬಹುದು, ನಮ್ಮೆಲ್ಲರ ದೇಹದಲ್ಲಿ ಹರಿಯುವ ರಕ್ತ ಕೆಂಪು ಇದೆ.
ಆ ಕೆಂಪು ರಕ್ತದಲ್ಲಿ ಕೆಲವು ಗ್ರೂಪ್ಗಳಿದ್ದಾವೆ, ಎ ಅಂತಿರ್ಬೋದು, ಬಿ ಅಂತಿರ್ಬೋದು, ಓ ಅಂತಿರ್ಬೋದು, ಹೀಗೆ ಬೇರೆ ಬೇರೆ ಗ್ರೂಪ್ಗಳು ನಿಮ್ಗೆಲ್ಲ ಗೊತ್ತಿದ್ದಾವೆ. ಯಾವುದಾದ್ರೂ ಒಂದು ಆಸ್ಪತ್ರೆಯಲ್ಲಿ ಒಬ್ಬರಿಗೆ ಬ್ಲಡ್ ಕಡಿಮೆ ಆಯ್ತು ಅಂತಂದ್ರೆ ಅಲ್ಲಿ ಎ ಗ್ರೂಪ್ ತಗೋಬ ಬಿ ಗ್ರೂಪ್ ಬ್ಲಡ್ ತಗೊಂಡ್ರ ಅಂತ ಡಾಕ್ಟರ್ ಹೇಳ್ಕೊಳ್ತಾರೆ ಹೊರತಾಗಿ ಮುಸ್ಲಿಂ ಧರ್ಮದ ಗ್ರೂಪ್ ಬ್ಲಡ್ ತಗೊಂಡ್ರ, ಕ್ರಿಶ್ಚಿಯನ್ ಧರ್ಮದ ಬ್ಲಡ್ ತೆಗೆದುಕೊಂಡ್ರ ಅಂತ ಇವತ್ತಿನ ತನಕ ಯಾವುದೇ ಡಾಕ್ಟರ್ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಬ್ಲಡ್ ಬೇಕಾಗಿದ್ರೆ ಇಸ್ಲಾಂ ಧರ್ಮದವ್ರ ಕೈಯ ಬೈತಂದ್ರೆ ಅದನ್ನ ತೆಗೆದುಕೊಳ್ಬಹುದು, ಅವ್ರಿಗೆ ಬೇಕಾಗಿದೆ ಬ್ಲಡ್ ಅಂತಂದ್ರೆ ನಾನು ಅದನ್ನು ಕೊಡ್ಬಹುದು. ಅಂದ್ರೆ ಭಗವಂತನ ಸೃಷ್ಟಿಯಲ್ಲಿ ಎಷ್ಟು ಸಾಮರಸ್ಯ ಇದೆ, ನಮ್ಮ ಸೃಷ್ಟಿಯಲ್ಲಿ ಹೇಗಿದೆ ಅಂತಕ್ಕಂಥ ಅದನ್ನ ನಾವೆಲ್ಲ ವಿಚಾರ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಬೇಕು. ಇದೀಗ ತಾನೇ ಒಂದು ಉಲ್ಲೇಖ ಆಯ್ತು ಇಲ್ಲಿ ಮಾತು, ನದಿಗಳಂತಿದ್ದಾವೆ, ನದಿಗಳಂತಿದ್ದಾವೆ, ಆ ನದಿಗಳ ಹೆಸರು ಬೇರೆ 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 ಇದ್ದಾವೆ. ಅದು ವಿಜಯಪುರ ಜಿಲ್ಲೆಯಲ್ಲಿ ಐದು ನದಿಗಳು ಹರಿತಾವೆ, ನಮ್ಮ ರಾಜ್ಯದಲ್ಲಿ ನೂರಾರು ನದಿಗಳು ಹರಿತಾವೆ, ದೇಶದಲ್ಲಿ ಸಾವಿರಾರು ನದಿಗಳು ಹರಿತಾವೆ. ಈ ಸಾವಿರಾರು ನದಿಗಳಿಗೆ ಹೆಸರಿದೆ, ಸಾವಿರಾರು ನದಿಗಳಿಗೆ ಹೆಸರಿದೆ. ಆದ್ರೆ ಒಂದು ನಿಮ್ ಗಮನದಲ್ಲಿ ಈ ಎಲ್ಲ ನದಿಗಳು ಸಾಗರವನ್ನ ಸೇರಿದ ನಂತರದಲ್ಲಿ ಅಲ್ಲಿ ಯಾವ ಹೆಸರು ಉಳಿದಿರೋದಿಲ್ಲ, ಕೇವಲ ಒಂದೇ ಒಂದು ಹೆಸರಾಗಿರ್ತದೆ, ಅದು ಸಾಗರ ಮಾತ್ರ ಆಗಿರ್ತದೆ, ಸಮುದ್ರ ಮಾತ್ರ ಆಗಿರ್ತದೆ. ಹೊರತಾಗಿ ಅಲ್ಲಿ ನದಿಯನ್ನ ಗುರುತಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು. ನಾನು ಹೇಳೋದು ಇಷ್ಟೇ, ನಾವು ಯಾವ ಜಾತಿಯವರು ಹೊಟ್ಟೆಯಾಗ ಹುಟ್ಟುವಲ್ಬೇಕು, ಯಾವ ಧರ್ಮದವರು ಹೊಟ್ಟೆಯಾಗ ಹುಟ್ಟುವಲ್ಬೇಕು, ಎಲ್ಲರೂ ಕೂಡಿಕೊಂಡಂತಹ ಸಂದರ್ಭದಲ್ಲಿ ನದಿಯಾಗಿರುವ ಸಮುದ್ರವಾಗಿರುವಂತಹ ಪ್ರಯತ್ನವನ್ನು ಮಾಡೋಣ ಅನ್ನುವಂತಹ ಈ ಒಂದು ಸಂದರ್ಭದಲ್ಲಿ ಅದು ಸರ್ವಧರ್ಮ ಸಮ್ಮೇಳನದಲ್ಲಿ ತಮ್ಮೆಲ್ಲರ ಗಮನ ತರಲಿಕ್ಕೆ ಬಹಳಷ್ಟು ಖುಷಿ ಅನಿಸುತ್ತೆ ಅಂತಕ್ಕಂಥದ್ದು. ಒಂದನ್ನ ನಾನು ಓದಿದ ಪ್ರಕಾರ ಶಾಂತಿ ಪ್ರಕಾಶನದಿಂದ ಪ್ರೇರಿತ ಆಗಿರುವಂತಹ ಮೊಹಮ್ಮದ್ ಪೈಗಂಬರವರ ಜೀವನ ಚರಿತ್ರೆ ಅನ್ನುವಂತಹ ಪುಸ್ತಕವನ್ನು ಓದ್ತಾ ಇದ್ದೆ. ಆ ಪುಸ್ತಕವನ್ನು ಓದುತ್ತಿರ್ಬೇಕಾದ್ರೆ ಪೈಗಂಬರರ ತಂದೆ ತಾಯಿಗಳು ಬಾಲ್ಯದಲ್ಲಿ ಹೋಗ್ಬಿಡ್ತಾರೆ, ಅಗಲು ಬಿಡ್ತಾರೆ, ಅವರು ಮಾವನ ಮನೆಯಲ್ಲಿ ಬದುಕ್ತಿರ್ತಾರೆ. ಮಾವನ ಮನೆಯಲ್ಲಿ ಬದುಕ್ತಿರ್ಬೇಕಾದ್ರೆ ಮಾವ ಹಳ್ಳಿ ಹಳ್ಳಿಗಳನ್ನ ತಿರುಗಿ ವ್ಯಾಪಾರವನ್ನ ಮಾಡ್ತಿರ್ತಾರೆ, ಬಟ್ಟೆಗಳ ವ್ಯಾಪಾರವನ್ನ ಮಾಡ್ತಿರ್ತಾರೆ. ಮಾವ ಬಟ್ಟೆಗಳ ವ್ಯಾಪಾರವನ್ನ ಮಾಡುವ ಪೂರ್ವದಲ್ಲಿ ಈ ಪೈಗಂಬರವರು ಏನ್ ಮಾಡ್ತಿರ್ತಾರೆ ಅಂದ್ರೆ ಕುರಿಗಳನ್ನ ಕಾಯ್ತಿರ್ತಾರೆ, ಕುರಿಗಳನ್ನ ಜೋಪಾನ ಮಾಡ್ಕೊಂಡು ಹೋಗುವಂತಹ ಒಂದು ಕಾಯಕವಾಗಿತ್ತು. ಅದಾದ ನಂತರದಲ್ಲಿ ಮಾವ ಬಟ್ಟೆ ವ್ಯಾಪಾರಿ ಆಗಿರೋದ್ರಿಂದ ವಾರದ ವ್ಯಾಪಾರ ಅಂತ ನಾವೇನ್ ಕರಿತೀವಲ್ಲ, ಇವತ್ತು ಈ ಊರು ನಾಳೆ ಆ ಊರು ಹಿಂಗ್ ವಾರ ವಾರ ತಿರುಗಾಡುವಂತದ್ದು, ಆ ರೀತಿ ವ್ಯಾಪಾರವನ್ನು ಮಾಡ್ತಿರ್ಬೇಕಾದ್ರೆ ಬಹಳ ಚಿಕ್ಕ ಕೂಸಾಗಿರುವಂತಹ ಆ ಪೈಗಂಬರರಿಗೆ ಒಂದು ತನಗೆ ಹೊರುವಂತಹ ಬಟ್ಟೆಯ ಗಂಟನ್ನು ಭರಿಸಿ ತಾನು ಕೂಡ ತನ್ನ ಭಾರಕ್ಕೆ ಎಷ್ಟು ಸಾಧ್ಯ ಇದೆ ಅಂತ ಹೊತ್ಕೊಂಡು ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಅವರು ಒಂದು ದಿವಸ ಎಲ್ಲಿ ವಸ್ತಿ ಮಾಡ್ತಿರ್ತಾರೆ ವಾರದಲ್ಲಿ ಒಂದು ದಿವಸ ಅಂತಂದ್ರೆ ಒಂದು ಕ್ರಿಶ್ಚಿಯನ್ ಚರ್ಚ್ ಗಳು ವಾಸ ಮಾಡ್ತಿರ್ತಾರೆ. ವಿಚಾರ ಮಾಡ್ಬಿಟ್ಟಲ್ಲ, ಪ್ರತಿ ವಾರದ ವಾಸ್ತವ್ಯ ಎಲ್ಲಿ ಅಂತಂದ್ರೆ ಕ್ರಿಶ್ಚಿಯನ್ ಚರ್ಚ್ ಒಳಗೆ ವಾಸ್ತವ್ಯ ಮಾಡ್ತಿರ್ತಾರೆ. ಆ ಕ್ರಿಶ್ಚಿಯನ್ ಚರ್ಚ್ ಒಳಗೆ ಅವರಿಗೆ ವಸತಿ ಸಿಗ್ತದೆ, ಅವರಿಗೆ ಊಟ ಸಿಗ್ತದೆ. ಊಟ ವಸತಿ ಸಿಕ್ಕ ನಂತರದಲ್ಲಿ ಅಲ್ಲಿ ಹೋಗಿ ಒಂದು ತಾಸು ಅಲ್ಲಿ ಇರ್ತಕ್ಕಂತಹ ಒಬ್ಬ ಬಹಿರ, ಆತನ ಪಾತ್ರಿ ಹೆಸರು ಬಹಿರ, ಆ ಬಹಿರನ ಬೆಟ್ಟಿಗೆ ಇವರು ಕುಂದಿರ್ತಾರೆ. ಬಹಿರ ಮಾತುಗಳನ್ನ ಆಡ್ತಿರ್ತಾನೆ, ಧರ್ಮದ ಮಾತುಗಳನ್ನ, ನೀತಿಯ ಮಾತುಗಳನ್ನ ಆಡ್ತಿರ್ತಾನೆ. ಆ ಸಂದರ್ಭದೊಳಗ ಒಂದು ಸಾರಿ, ಎರಡು ಸಾರಿ, ನಾಲ್ಕು ಸಾರಿ, ಹತ್ತು ಸಾರಿ ಅವರ ಲಕ್ಷ್ಯ ಎಲ್ಲಿ ಹೋಗ್ತದೆ ಅಂತಂದ್ರೆ ಆ ಮಗುವಿನ ಕೈಗೆ ಹೋಗ್ತದೆ. ಚಿಕ್ಕದಾಗಿರುವಂತಹ ಒಂದು ಮಗು ಏನಿರ್ತಾರೆ, ಅವ್ರಿಗೆ 8-9 ವರ್ಷದ ಮಗು, ಆ ಮಗುವಿನ ಕೈಗೆ ಹೋಗ್ತದೆ. ಆ ಸಂದರ್ಭದಲ್ಲಿ ಮಾವನಿಗೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿಯ ಲಕ್ಷಣಗಳನ್ನ ಓದಿದ್ದೇವೆ ಅಂತ ಹೇಳ್ತಾರೆ. ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿಯ ಲಕ್ಷಣಗಳನ್ನ ಓದಿದ್ದೇವೆ ಅಂತ ಹೇಳ್ಬೇಕಾದ್ರೆ ಮೊದಲು ಕೂಡ ಪ್ರವಾದಿಗಳು ಇದ್ರಂತಾಯ್ತು, ಮೊದಲು ಕೂಡ ಪ್ರವಾದಿಗಳು ಇದ್ರಂತಾಯ್ತು. ಆದ್ರೆ ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿಯ ಲಕ್ಷಣಗಳನ್ನು ಓದಿದ್ದೇನೆ, ಈ ಮಗುವಿನಲ್ಲಿ ಆ ಎಲ್ಲಾ ಲಕ್ಷಣಗಳು ಇದ್ದಾವೆ, ಈ ಮಗುವಿನ ಕೆಳಗೆ ಬಹಳ ಲಕ್ಷ್ಯ ಇರಬೇಕಿಂದ ಈ ಮಗು ಯಾರನ್ನ ನಾಶ ಮಾಡಿದ ಈ ಮಗುವನ್ನ, ಈ ಮಗುವನ್ನ ಬಹಳ ಕಾಳಜಿಯಿಂದ ಜೋಪಾನ ಮಾಡಬೇಕು ಅಂತ ಹೇಳಿ ಒಬ್ಬ ಕ್ರಿಶ್ಚಿಯನ್ ಧರ್ಮದ ಬಹಿರ ಆ ಮಾತನ್ನ ಹೇಳ್ತಿರ್ಬೇಕಾದ್ರೆ ಧರ್ಮ ಸಮನ್ವಯ ಎಷ್ಟಿತ್ತು ಅಂತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಬೇಕಾಗುತ್ತೆ ಅಂತಕ್ಕಂಥದ್ದು. ಒಂದು ವೇಳೆ ಅವತ್ತಿನ ಕಾಲಕ್ಕೆ ಕ್ರಿಶ್ಚಿಯನ್ರಿಗೆ
ಇಸ್ಲಾಂ ಧರ್ಮದ ಮೇಲೆ ಏನಾದರೂ ದ್ವೇಷ ಇದ್ದಿದ್ದೇ ಕಡೆ ಆಗಿದ್ರೆ ಬಹುಶಃ ಕೊನೆಯ ಪ್ರವಾದಿಯ ಲಕ್ಷಣಗಳನ್ನು ಹೇಳಿ ಆ ಮಗುವನ್ನ ಜೋಪಾನ ಮಾಡಬೇಕು ಕಾಪಾಡಿಕೊಳ್ಬೇಕು ಅನ್ನುವಂತಹ ಮಾತನ್ನ ಆ ಭಯ ಹೇಳಲಿಕ್ಕೆ ಸಾಧ್ಯವೇ ಇದ್ದಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಅನ್ನುವಂಥದ್ದು. ಈಗ ನಾವು ಬದಾಮಿ ತಾಲೂಕಂತ ಒಂದು ಊರಿದೆ, ಅದ್ರ ನಿಮ್ಗೆ ಗೊತ್ತು, ನಾ ಬದಾಮಿ ಗೊತ್ತೇ ನಿಮಗೆ. ಆ ಬದಾಮಿ ತಾಲೂಕಿನಲ್ಲಿ ಒಂದು ಶಿಬಿರ ಮಂದಿರ ಆಗ್ತಿದೆ, ಅಲ್ಲಿ ಲಿಂಗಾಯತ ಮಠಾಧಿಪತಿಗಳನ್ನು ತಯಾರು ಮಾಡುವಂತಹ ಒಂದು ಗುರುಕುಲ ಇದೆ. ಆ ಗುರುಕುಲದಲ್ಲಿ ಕರ್ನಾಟಕದ ಪ್ರಸಿದ್ಧ ಗಾಯಕರಾಗಿರುವಂತಹ ಪಂಚಾಕ್ಷರ ಗವಾಯಿಗಳನ್ನ ತಯಾರು ಮಾಡ್ತಿರ್ತಾರೆ ಭಾರ್ಗವ ಕುಮಾರ ಸ್ವಾಮಿಗಳು. ಅವತ್ತಿನ ಕಾಲಕ್ಕೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಒಬ್ಬ ಇಸ್ಲಾಂ ಧರ್ಮದ ಬಹುದೊಡ್ಡ ಗಾಯಕರಿದ್ದಾರೆ ಅಂತ ಹೇಳಿ ಅವ್ರಿಗೊಂದು ಮಾಹಿತಿ ಬರ್ತದೆ, ಮಾಹಿತಿ ಬಂದ ಕೂಡಲೇ ಹಾರ್ಗರ ಕುಮಾರ ಮಹಾಸ್ವಾಮಿಗಳವರು ಇಂದೋರದಿಂದ ಇಸ್ಲಾಂ ಧರ್ಮದ ಗಾಯಕರನ್ನ ತಮ್ಮ ಆಶ್ರಮಕ್ಕೆ, ವೀರಶೈವ ಲಿಂಗಾಯತ ಧರ್ಮದ ಆಶ್ರಮಕ್ಕೆ ಕರೆಸಿಕೊಂಡು ಅವ್ರಿಗೆ ಹೇಳ್ತಾರೆ, ಈ ಕಣ್ಣ ಕಾಣಲಾದ ಕುರುಡನಿಗೆ ಅಂದ್ರೆ ಪಂಚಾಕ್ಷರಿಗೆ ನೀವು ಪಾಠವನ್ನು ಹೇಳಬೇಕು ಅಂತ ಒಂದು ಮಾತನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆ ಗವಾಯಿಗಳು ಏನಂತಾರಂದ್ರೆ, ಒಂದು ತಿಂಗಳಿಗೆ ನಮ್ದು 200 ರೂಪಾಯಿ ಪಗಾರ ಆಗುತ್ತೆ ಅಂತ ಹೇಳ್ತಾರೆ. ಇದು ಯಾವಾಗ ನೀವೆಲ್ಲ ಗಮನಿಸ್ಬೇಕು, 2 ರೂಪಾಯಿಗೂ ಒಂದು ತೊಲೆ ಬಂಗಾರ ಇರುವಾಗ, 2 ರೂಪಾಯಿಗೂ ಒಂದು ತೊಲೆ ಬಂಗಾರ ಸಿಗುವಾಗ 200 ರೂಪಾಯಿಗೆ ಒಂದು ತಿಂಗಳಿಗೆ ಪಾಠ ಹೇಳಕ್ ಸಾಧ್ಯ ಇದೆ ಅಂತ ಹೇಳ್ತಾರೆ. ಅಂದ್ರೆ ಆ ವರ್ಷ ಎಷ್ಟು ದೊಡ್ಡ ಗಾಯಕನಾಗಿರ್ಬೇಕು ಅನ್ನುವಂಥದ್ದನ್ನ ವಿಚಾರ ಮಾಡಬೇಕು. 200 ರೂಪಾಯಿ ನೀವು ನನಗೆ ಕೊಡ್ಲಿಕ್ಕೆ ಸಾಧ್ಯವೇ ಅಂತ ಪ್ರಶ್ನೆ ಕೇಳಿದ್ರೆ, ಎಷ್ಟೇ ಕಷ್ಟ ಆಗಲಿ ನಿಮ್ಮ ವಿದ್ಯೆಯನ್ನ ಆತನಿಗೆ ದಾರಿ ಏರಿರಿ, ಆ ವಿದ್ಯೆಯನ್ನ ನಾನು ಕೊಟ್ಟೇ ತೀರ್ತೇನೆ ಅನ್ನುವಂತಹ ಹಣವನ್ನ ಕೊಡ್ತೇನೆ, ನೀವು ವಿದ್ಯೆಯನ್ನು ಕೊಡ್ಬೇಕು ಅಂತಂದಾಗ ಆ ಗವಾಯಿಗಳು ಒಪ್ಕೊಳ್ತಾರೆ. ಮೊದಲನೇ ಷರತ್ ಕ್ಲಿಯರ್ ಆಯ್ತು. ಎರಡನೇ ಷರತ್ತನ್ನ ಅವ್ರು ಹೇಳ್ತಾರೆ, ನಮಗೆ ವಾರದಲ್ಲಿ 2-3 ಸಾರಿ ಮಾಂಸಾಹಾರದ ರುಡಿ ಇದೆ, ನೀವು ನೋಡಿದ್ರೆ ಮಾಂಸಾಹಾರಿಗಳಲ್ಲ, ಮಾಂಸಾಹಾರದ ಊಟ ಕೊಡಲಿಕ್ಕೆ ಸಾಧ್ಯವೇ ಅಂತ ಪ್ರಶ್ನೆ ಕೇಳಿದ್ರೆ, ಇಲ್ಲೇ ಮಗ್ಗಲ ಹಳ್ಳಿ ಒಳಗೆ ನಿಮ್ಗೆ ಅದರ ಊಟಕ್ಕೆ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ, ನೀವು ಮಗ್ಗಲ ಹಳ್ಳಿ ಒಳಗೆ ಅದನ್ನು ಊಟ ಮಾಡಿರೋ ನೀವು ಪಾನ ಮಾಡ ಗಡ್ಡಿ ಇಲ್ಲ ಅಂತ ಹೇಳಿ ಹಾಂಗಲ್ ಕುಮಾರ ಸ್ವಾಮಿಗಳು ಹೇಳ್ತಾರೆ. ಮೂರನೇ ಷರತ್ತು ಒಂದು ಬಹಳ ಅದ್ಭುತವಾಗಿರುವಂತಹ ಷರತ್ ಯಾವುದು ಅಂತಂದ್ರೆ, ನಾನು ದಿನಕ್ಕೆ 5 ಸಾರಿ ನಮಾಜ್ ಮಾಡಬೇಕು, ನಮಾಜ್ ಮಾಡಲಿಕ್ಕೆ ಅವಕಾಶ ಕೊಡ್ತೀರಾ ನಿಮ್ಮ ಆಶ್ರಮದಲ್ಲಿ ಅಂತ ಕೇಳ್ತಾರೆ. ನೋಡಿ ಆಶ್ಚರ್ಯ ಅಂತಂದ್ರೆ, ಮಾಂಸಾಹಾರದ ಊಟಕ್ಕಾಗಿ ಹಳ್ಳಿಯನ್ನ ಕುಮಾರಸ್ವಾಮಿಗಳು ತೋರಿಸಿದ್ರೆ, ನಮಾಜ್ ಮಾಡಲಿಕ್ಕೆ ನಮ್ಮ ಶಿವಯೋಗದಲ್ಲಿ ಒಂದು ಮಸೀದಿಯನ್ನ ನಿರ್ಮಾಣ ಮಾಡ್ತೇವೆ, ನೀವೀಗ ನಮಾಜ್ ಮಾಡಬಹುದು ಅನ್ನುವಂತಹ ಮಾತನ್ನ ಹಾಂಗಲ್ ಕುಮಾರ ಸ್ವಾಮಿಗಳು ಹೇಳ್ತಾರೆ. ಅಂದ್ರೆ ಧರ್ಮ ಸಮನ್ವಯ ಅಂತಕ್ಕಂಥದ್ದು ಹಳೆ ಕಾಲದಲ್ಲಿ ಎಷ್ಟಿತ್ತು ಅಂತಕ್ಕಂಥದ್ದನ್ನ ವಿಚಾರ ಮಾಡಬೇಕು. ಒಂದ ಕಡೆಗೆ ಗುರುವರ್ಗಕ್ಕೂ ಹೋಗ್ಬಿಟ್ರಿ ಅಂತಂದ್ರೆ ಬಂದೆ ನಮಾಜ್ ನಮಗೆ ಸಿಗ್ತಾರೆ, ಅವರು ಅದ್ಭುತವಾದ ಸೂಟಿಗಳು. ನಮ್ಮ ಕಡೆಗೆ ಬಂದ್ಬಿಟ್ರೆ ಶಿಶುನಾಥ ಶೈಲಿ ಸಿಗ್ತಾರೆ, ಅವರ ಅದ್ಭುತ ಸೂಟಿಗಳು. ಇವರು ಎಲ್ಲರಿಗಿಂತ ಮಾದರಿಯಾಗಿರ್ತಕ್ಕಂಥವ್ರು ಆ ಸಮಾಧಿಯಲ್ಲಿ ಅಡಗಿರುವ ದಿವ್ಯ ಶಕ್ತಿ ಸಂತ ಖಾಜಾ ಅಮೀರುದ್ದೀನ್ರು ಅಂತಕ್ಕಂಥದ್ದು. ವಿಚಾರ ಮಾಡಬೇಕು, ಇವತ್ತಿನ ದಿವಸ ರಾಜ್ಯದ ಪ್ರಸಿದ್ಧ ಭಾವೈಕ್ಯತ ಮಠ ಆಗಿರುವಂತಹ ಶಿರಟ್ಟಿ ಕಟ್ಟಿನೇಶ್ವರರನ್ನ ಅವತ್ತಿನ ದಿವಸ ಇವರ ಆಶೀರ್ವಾದದಿಂದಲೇ ಕಟ್ಟಿನೇಶ್ವರರು ಹುಟ್ಟುತ್ತಾರೆ ಅಂತಕ್ಕಂಥದ್ದು ಪುರಾಣದಲ್ಲಿ ಉಲ್ಲೇಖ ಇದೆ ಅಂತಕ್ಕಂಥದ್ದು. ಇವರೆಷ್ಟು ಧರ್ಮ ಸಮನ್ವಯಗಳಾಗಿದ್ದರು ಅಂತಂದ್ರೆ, ಅವತ್ತಿನ ದಿವಸ ಬಂದಿರತಕ್ಕಂತಹ ವೀರಶೈವ ಲಿಂಗಾಯತ ಧರ್ಮದ ಜಂಗಮ ದಂಪತಿಗಳನ್ನ ಬಂದಾಗ ಆಶೀರ್ವಾದ ಮಾಡ್ತಾರ. ಏನಂತ ಆಶೀರ್ವಾದ ಮಾಡ್ತಾರ, ಮಕ್ಕಳು ಆಗಿಲ್ಲ ಅಂತ ಹೇಳಿ ನೋವಿನಲ್ಲಿ ಬಂದಾಗ ನಿಮಗೆ ಮಕ್ಕಳು ಆಗ್ತಾರೆ, ಆದ್ರೆ ಮಕ್ಕಳಾದ ಮೇಲೆ ಅದನ್ನೇ ಕೂರಿಸನ್ನ ನಮಗೆ ಕೊಡ್ಬೇಕು ಅಂತ ವಿಚಾರ ಮಾಡಿ. ಇವ್ರು ಲಿಂಗಾಯತ ಧರ್ಮದವರು, ಇವ್ರಿಗೆ ನಾವು ಆಶೀರ್ವಾದ ಮಾಡಬಾರ್ದು ಅಂತ ಹೇಳಿ ರಾಜಾ ಅಭಿವೃದ್ಧಿಯವರು ಅನ್ಲಿಲ್ಲ. ಅವ್ರು ಏನ್ ಮಾಡಿದ್ರೆ, ನಾ ಆಶೀರ್ವಾದ ಮಾಡ್ತೇನೆ, ಆದ್ರೆ ಅದ್ರ ಹೊಟ್ಟೆಯವರು ಹುಟ್ಟಿರುವ ಮೊದಲನೇ ಕೂಸನ್ನ ನನಗೆ ಕೊಡ್ಬೇಕು ಅನ್ನುವಂತ ಶರತ್ನ ಅವ್ರ ಆಗ್ತಾರ. ತಂದೆ ತಾಯಿಗಳಿಗೆ ಪುತ್ರ ವ್ಯಾಮೋಹದಿಂದ ಆಯ್ತು ಆಯ್ತು ಕೊಡ್ತೀವಿ, ಮಗುವನ್ನ ಕೊಡ್ತೀವಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಮುಂದೆ ಹೊಟ್ಟೆಲಿ ಆಗ್ತಾಳೆ, ಕೂಸು ಹುಡುತ್ತದೆ, ಆದ್ರೆ ಪುತ್ರ ವ್ಯಾಮೋಹದಿಂದ ಮಗುವನ್ನ ಕೊಡಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಆ ಮಗುವಿಗೆ ಅನಾರೋಗ್ಯ ಉಂಟಾದಂಗೆ ಆಗ್ತದೆ, ಅನಾರೋಗ್ಯ ಉಂಟಾದಾಗ ಈ ಮಗು ಬದುಕಲಿಕ್ಕಿಲ್ಲ ಅಂತ ಹೇಳಿ ತಿಳ್ಕೊಂಡು ಆ ಮಗುವನ್ನ ಈ ದರ್ಗಾದಲ್ಲಿ ತಂದು ತಂದೆ ತಾಯಿಗೆ ಹಾಕಿಬಿಡ್ತಾರೆ. ದರ್ಗಾದಲ್ಲಿ ತಂದು ಹಾಕಿದಾಗ ಇದೇ ಕೂಸು ನಾನು ಆಶೀರ್ವಾದ ಮಾಡಿದ್ದು ಅಂತೇಳಿ ಇವ್ರು ಗುರುತಿಸ್ತಾರ ಮೇಲೆ ಇವರೇನು ದೊಡ್ಡ ಜ್ಞಾನಿಗಳಾಗಿರ್ಬೇಕು ಅಂತಕ್ಕಂಥದ್ದನ್ನ ನಾವು ವಿಚಾರ ಮಾಡ್ಬೇಕಾಗುತ್ತೆ. ಅವರು ಆ ಕೂಸನ್ನ ಗುರುತಿಸಿ
ಎಷ್ಟು ಅದ್ಭುತ ನಾಟಕ ಮಾಡಿ ಬಂದ್ಬಿಟ್ಟೆಲ್ಲಪ್ಪ ನನ್ನತ್ರ, ನೀವು ಬಹಳ ದೊಡ್ಡ ಯೋಗಿ ಆಗಬೇಕಾದವ, ಈ ರೀತಿ ಪಾತ್ರವನ್ನು ನಿರ್ವಹಿಸಿ ಬಂದಿದ್ದಿ ಅಂತಂದ್ರೆ ನಾನು ನಿಮಗೆ ಸಂಸ್ಕಾರವನ್ನು ಕೊಡ್ತೇನೆ, ನಿನ್ನ ಲಾಲನೆ ಪಾಲನೆ ಮಾಡ್ತೇನೆ ಅಂತ ಹೇಳಿ ಮಾಡಿ, ಅವತ್ತಿನ ದಿವಸ ಕೇವಲ ಇಸ್ಲಾಂ ಧರ್ಮದ ತತ್ವ ನೀತಿಗಳನ್ನ ಅವರು ಕಲಿಸಲಿಲ್ಲ, ಅವರಿಗೆ ಕೇವಲ ಇಸ್ಲಾಂ ಧರ್ಮದ ನೀತಿ ತತ್ವಗಳನ್ನ ಕಲಿಸಲಿಲ್ಲ, ಹಿಂದೂ ಧರ್ಮದ ನೀತಿ ತತ್ವಗಳನ್ನ, ರಾಜ್ಯದ ದೇಶದ ಎಲ್ಲ ನೀತಿ ತತ್ವಗಳನ್ನ ಕಲಿಸಿ ತಮ್ಮ ಹತ್ತರನೇ ಸೇವಾ ಮಾಡಿಕೊಂಡಿರುವ ಅನುಭವದಾಗಿರುತ್ತೆ. ಅವರೇನಾದ್ರೂ ಸ್ವಾರ್ಥಿಗಳಾಗಿದ್ರೆ ನಮ್ಮ ಹತ್ತರ ಸೇವಾ ಮಾಡಿಕೊಂಡಿರು, ನಾವು ನಿನಗೆಲ್ಲ ವಿದ್ಯೆಯಿಂದ ಕೊಟ್ಟಿದ್ದೇವೆ, ಇಲ್ಲೇ ಇರಬೇಕು, ನೀನು ಇಸ್ಲಾಂ ಧರ್ಮದ ಪ್ರಚಾರವನ್ನು ಮಾಡಬೇಕು ಅಂತ ಹೇಳ್ಬೋದಾಗಿತ್ತು. ಆದ್ರೆ ಎಷ್ಟು ಧರ್ಮ ಸಮನ್ವಯಿಗಳಾಗಿದ್ರು ಖ್ವಾಜಾ ಅಮೀರುದ್ದೀನ್ರು ಅಂತಂದ್ರೆ, ನೀನು ಇಲ್ಲಿಂದ ಹೊರಡು, ಚಿತ್ರದುರ್ಗ ಮಠದಲ್ಲಿ ಬಹು ದಿವಸ ಇರು, ಅದರ ನಂತರ ನಮಗೆ ಧರ್ಮ ಪ್ರಚಾರವನ್ನ ಮಾಡು, ಎಲ್ಲ ಧರ್ಮಗಳಿಗೆ ಮಾರ್ಗದರ್ಶನವನ್ನ ಮಾಡು ಅಂತ ಹೇಳಿ ಫಕೀರೇಶ್ವರನ್ನ ಕಳಿಸ್ಕೊಡ್ತಾರೆ ಅಂತಂದ್ರೆ, ಇವರೆಷ್ಟು ಧರ್ಮ ಸಮನ್ವಯಗಳಾಗಿದ್ರು ಅಂತಕ್ಕಂಥದ್ದು ಕೂಡ ನಾವು ವಿಚಾರ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆ ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದ್ದು, ಈ ಧರ್ಮ ಜಾತಿಗಳು ಇರಬಾರ್ದು ಇರಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಇರಬಾರ್ದು ಅಲ್ಲ, ಅದನ್ನ ತಗದು ಹಾಕ್ಲಿಕ್ಕೆ ನಮ್ ಕಡೆಯಿಂದ ಆಗೋದಿಲ್ಲ. ಧರ್ಮ ಮತ್ತು ನಮ್ಮ ಜಾತಿಗಳು ಎಲ್ಲಿರ್ಬೇಕು ಅಂದ್ರೆ ನಮ್ಮ ಮನೆಯ ಹೊಸ್ತಿಲ ಒಳಗಡೆ ಇರಬೇಕೇ ಹೊರತಾಗಿ ಬೀದಿ ಒಳಗೆ ಮಾತ್ರ ನಾವು ಒಂದೇ ತಾಯಿ ಮಕ್ಕಳ ಹಾಗೆ ಬದುಕಬೇಕು ಅನ್ನುವಂತಹ ಒಂದು ವಿಚಾರವನ್ನ ಈ ಸರ್ವಧರ್ಮ ಸಮ್ಮೇಳನದಲ್ಲಿ ತಮಗೆಲ್ಲ ನಾಕೊಂಡು ಕಿಚಾಪತ್ತೇನೆ ಅಂತಕ್ಕಂಥದ್ದು. ಎಷ್ಟು ಜಾತಿಗಳ ಘರ್ಷಣೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅಡಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತಿದ್ದ ನೋಡಿ. ಒಬ್ಬ ಮಹಾರಾಜ ಅರಣ್ಯಕ್ಕೆ ಹೋದ, ಮಹಾರಾಜ ಅರಣ್ಯಕ್ಕೆ ಹೋಗಿ ಅರಣ್ಯದೊಳಗೆಲ್ಲ ಅಡ್ಡಾಡಿಕೊಂಡು ನೀರು ಕುಡಿಬೇಕನಿಸ್ತು, ನೀರು ಸಿಗ್ತಾ ಇಲ್ಲ. ಊಟ ಮಾಡ್ಬೇಕನಿಸ್ತು, ಊಟ ಸಿಗ್ತಾ ಇಲ್ಲ. ನೀರು ಸಿಗ್ತಾ ಇಲ್ಲ, ಊಟನು ಸಿಗ್ತಾ ಇಲ್ಲ. ಬಹಳ ಬಳಲಿ 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 ಅರಮನೆಗೆ ಬಂದ. ಎಂದೂ ಆ ದುಃಖ ಅವನಿಗೆ ಆಗಿರ್ಲಿಲ್ಲ. ಅವ ಏನ್ ಮಾಡ್ತಾನೆ ಅಂತಂದ್ರೆ, ಪಂಡಿತರನ್ನ ಕರೆಸಿ, ಇವತ್ತು ನನಗೆ ನೀರು ಸಿಕ್ಕಿಲ್ಲ, ಇವತ್ತು ನನಗೆ ಊಟನೂ ಸಿಕ್ಕಿಲ್ಲ, ಯಾಕೆ ಸಿಕ್ಕಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಅಲ್ಲಿ ಪಂಡಿತರು ಎಷ್ಟು ಮೂರ್ಖರಾಗಿದ್ರು ಅಂತಂದ್ರೆ, ಎಷ್ಟೋ ಕಡೆಗೆ ಪಂಡಿತರೆಲ್ಲ ಚಲೋ ಇರ್ತಾರೆ ಅಂತ ಏನಲ್ಲ, ಮೂರ್ಖರು ಆಗಿರ್ತಾರೆ. ಆ ಪಂಡಿತರೊಳಗೆ ಒಬ್ಬ ಹೇಳಿದ್ರಂತೆ, ನೀವು ಅಡಿಯಾಗಿ ಹೋಗಿದ್ರಿ, ಊಟ ಸಿಕ್ಕಿಲ್ಲ, ನೀರು ಸಿಕ್ಕಿಲ್ಲ ಅಂದ್ರೆ ಬಿಟ್ಟಿದ್ರೆ ಮೂದ್ ಹೋಗಿರ್ತು. ಆದ್ರೆ ಅವ ಹೇಳಿದ್ ಏನಂದ್ರೆ, ಬೆಳಿಗ್ಗೆ ಯಾರ ಮುಖ ನೋಡಿದ್ರಿ ನೀವು ಅಂದವ, ಬೆಳಿಗ್ಗೆ ಯಾರ ಮುಖ ನೋಡಿದ್ರಿ ನೀವು? ಏನಿಲ್ಲ, ನಾನು ಕ್ಷೌರಿಕರಾವ್ ಬಂದಿದ್ದ. ನೀವು ಕ್ಷೌರಿಕರಾವ್ ಅಂದ್ರೆ ಗೊತ್ತಾಗುತ್ತಲ್ಲ, ಕೆಲವು ಜನ ಹಜಾರ ಪ್ರಕೃತಿ ಅಂತಾರೆ, ನಾಬೀತರ್ ಅಂತಾರೆ, ಸರ್ದಾರ್ ಸಮಾಜ ಅಂತಾರೆ, ಹಿಂಗೆ ಬೇರೆ ಬೇರೆ ಸಮಾಜಗಳು ಇರ್ತಾರೆ. ನೋಡಿ, ಗಮನಿಸ್ಬೇಕು, ನಾನು ಕ್ಷೌರಿಕರಾವ್ ಮುಖ ನೋಡಿದ್ದೆ. ಬೆಳಿಗ್ಗೆ ಬೆಳಿಗ್ಗೆನ ಅವ್ರ ಮುಖ ನೋಡಿದ್ರೆ ನಿನಗೆ ನೀರು ಊಟ ಸಿಗ್ಬೇಕ್ರಿ, ನೀವು ಬದುಕಿ ಬಂದಿದ್ದೆ ಪುಣ್ಯ ಅಂದ್ಬಿಟ್ಟು ಅವ್ರು ಅವ್ರಿಗೆ ಇಷ್ಟು ಸಿಕ್ಕುವಂತರು. ನನ್ನ ದುಃಖಕ್ಕೆ ಇವಾಗ ಕಾರಣ ಆಗ್ಯಾನಂದ್ರೆ ಇವ್ರು ಬದುಕಾಕ್ಬಿಡ್ಬಾರ್ದು ಅಂತ ಹೇಳಿ ತಿಳ್ಕೊಂಡು ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಆದೇಶ ಮಾಡಿದ. ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಆದೇಶ ಮಾಡಿದಾಗ ಆ ಕ್ಷೌರಿಕರಾವ್ ಬಂದು ಕೇಳ್ತಾನೆ, ನನಗ್ಯಾಕ್ರಿ ಗಲ್ಲು ಅಂತ. ನನಗ್ಯಾಕ್ರಿ ಗಲ್ಲು ಅಂದಾಗ, ನಿನ್ನ ಮುಖ ನೋಡಿದ್ದಕ್ಕೆ ನನಗೆ ಊಟ ನೀರು ಸಿಕ್ಕಿಲ್ಲಪ್ಪ, ಅದ್ರ ಸಲುವಾಗಿ ನಿನಗೆ ಗಲ್ಲು ಶಿಕ್ಷೆ. ಅವನು ಬಹಳ ಅದ್ಭುತ ಮಾತೆಯನ್ನು ಹೇಳ್ತಾನೆ, ನನ್ನ ಮುಖ ನೋಡಿದ್ರೆ ನಿಮಗೆ ನೀರು ಊಟ ಸಿಕ್ಕಿಲ್ಲಲ್ಲ, ಆಮೇಲೆ ಸಿಕ್ತೇನೆ ಅಂತ ಕೇಳ್ತಾನ, ಆಮೇಲೆ ಸಿಕ್ಕೈತಿ ಅಂತ ಹೇಳ್ತಾನೆ. ಹಂಗಾದ್ರೆ ಈಗ ನನಗೆ ಗಲ್ಲು ಶಿಕ್ಷೆ ಕೊಡಾಕಿರ್ಲಿಲ್ಲ, ನೀವು ನನಗೆ ಗಲ್ಲು ಶಿಕ್ಷೆ ಆದ ನಂತರ ನನಗೆ ಮಾತ್ರ ನನಗೆ ಜೀವ ಸಿಗದೈತೆ ಅಂತ ಕೇಳ್ತಾನೆ. ಜೀವ ಸಿಗೋದಿಲ್ಲ ಅಂತ ಹೇಳಿದಾಗ, ಹಂಗಾದ್ರೆ ನನ್ನ ಮುಖಕ್ಕಿಂತ ನಿನ್ನ ಮುಖ ಬಹಳ ಕೆಟ್ಟೈತಿ, ಯಾಕಂತಂದ್ರ ನಾನು ನಿನ್ನ ಮುಖವನ್ನ ಒಂದ ದಿವಸ ನೋಡಿದ್ದು, ನಾನು ಬೇರೆ ಯಾರ ಮುಖ ನೋಡಿದ್ದಿಲ್ಲ. ನನ್ನ ಮುಖ ನೋಡಿದ್ರೆ ನಿಮ್ಗೆ ನೀರು ಊಟ ಸಿಗ್ಲಿಲ್ಲ, ನಿನ್ನ ಮುಖ ನೋಡಿದ್ದಕ್ಕೆ ನನಗೆ ಜೀವನೇ ಸಿಗ್ತಾ ಇಲ್ಲಲ್ಲ, ನಿನ್ನ ಮುಖ ಎತ್ತೈತಿ ನೋಡು ಅಂತ ಹೇಳಿ ಅವ ಅಂತ ಬರುವಂತ ಪ್ರಯತ್ನ ಮಾಡ್ತಾನ. ನಾವು ಇವತ್ತಿನ ದಿವಸ ಈ ಪೂಜ್ಯರು ಹಾಕಿಕೊಂಡಿರುವಂತ ಸರ್ವಧರ್ಮ ಸಮ್ಮೇಳನದಲ್ಲಿ ಏನು ನಿರ್ಣಯ ಮಾಡಬೇಕಾಗಿದೆ ಅಂದ್ರೆ, ಎಷ್ಟು ಬದಲಾವಣೆ ಆಗಬೇಕಾಗಿದೆ ಅಂತಂದ್ರೆ, ಈ ನಮ್ಮ ನೀ ಯಾರ ಪತಿ ಅಂತ ಯಾರಾದ್ರೂ ನಿಮ್ಮನ್ನು ಕೇಳಿದ್ರೆ ನಾನು ಮನುಷ್ಯರ ಪತಿ ಅಂತ ಅರ್ಥ ಹೇಳಬೇಕು ಹೊರತಾಗಿ ನಮ್ಮ ಜಾತಿಗಳನ್ನು ಹೇಳುವಂತ ಪ್ರಯತ್ನವನ್ನ ಯಾರು ಮಾಡಲು ಬೇಡ ಅನ್ನುವಂತಹ ಒಂದು ವಿಚಾರವನ್ನ ನಿಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಾ ಪಡ್ತೇನೆ ಅನ್ನುವಂತಹ ಈ ಸಂದರ್ಭದಲ್ಲಿ ಹೇಳ್ಕೊಂಡು, ಬಹುಶಃ ಇನ್ನು ಬಹುಸಂಖ್ಯಾತರು ಮಾತಾಡುವಿದ್ದಾರೆ. 500 ವರ್ಷಗಳಿಂದ, 500 ವರ್ಷಗಳಿಂದ ನಮ್ಮ ಸಿರಹಟ್ಟಿ ಮಠಕ್ಕೂ ಮತ್ತು ಈ ದರ್ಗಾಕ್ಕೂ ಸಂಬಂಧ ಅಂತಕ್ಕಂಥದ್ದಿದೆ. ಆ ಸಂಬಂಧವನ್ನು ಇಷ್ಟು ಚೆನ್ನಾಗಿ ಮುಂದುವರಿಸಿಕೊಂಡು ಬಂದಿದ್ದಾರೆ ಅಂದ್ರೆ,
ನಮ್ಮ ಜಗದ್ಗುರುಗಳು ಹೊರಗಡೆ ಹೋದ್ರು ಅಂತಂದ್ರೆ ಇವರಿಗಾಗಿ ಉಚಿತ ಸಿಂಹಾಸನಗಳು ಇರ್ತಾವೆ, ಎತ್ತರದ ಆಸನಗಳು ಇರ್ತಾವೆ. ಆದ್ರೆ ಆ ಜಾಗದ ಬಗ್ಗೆ ಎಷ್ಟು ಶ್ರದ್ಧೆ ನಮ್ಮ ಗುರುಗಳಿಗಿದೆ ಅಂದ್ರೆ, ಈ ಮಹಾಸ್ವಾಮಿಗಳು ಮನೆ ಜೀವಂತ ಇದ್ದಂತ ಸಂದರ್ಭದೊಳಗ ಇವ್ರು ಬಂದು ಅಲ್ಲಿ ಕೂತ್ಕೊಂಡು ಆರಾಮಾಗಿ ಲೋಕಾಭಿರಾಮವಾಗಿ ಕೂತ್ಕೊಂಡು ಹೋಗಿರ್ತಕ್ಕಂತ ವಿಡಿಯೋನ ನನಗೆ ಸೆಂಡ್ ಮಾಡಿದ್ರು. ನನಗೆಷ್ಟು ಮನಸ್ಸಿಗೆ ಆನಂದ ಅನಿಸ್ತು, ಇಷ್ಟು ಖುಷಿ ಅನಿಸ್ತು, ಎಷ್ಟು ಭಾವೈಕ್ಯತೆಯನ್ನ ಬೆಸೆಯುವ ಕೆಲಸಗಳನ್ನ ಪೂಜ್ಯರು ಮಾಡ್ತಾ ಇದ್ದಾರಲ್ಲ ಅನ್ನುವಂತ ಭಾವನೆ ನನ್ನ ಹತ್ರ ಬಂತು ಅಂತಕ್ಕಂಥದ್ದು. ಈ ಸಿರಹಟ್ಟಿ ಮಠದಲ್ಲಿ ಈಗ ಒಂದು ವಾರದ ಹಿಂದೆ ನಾ ಹೇಳಕತ್ತಿದ್ದು, ಒಂದು ವಾರದ ಹಿಂದೆ ಒಂದು ಕಾರ್ಯಕ್ರಮ ನಡೀತಾ ಅಲ್ಲಿ. ಆ ಕಾರ್ಯಕ್ರಮಕ್ಕೆ ಏನಂತ ನನಗೆ ಅದು ನೆನಪಾಗಿದೆ. ಪ್ರತಿ ವರ್ಷ ನಡೆಯುವ ಕಾರ್ಯಕ್ರಮ, ಸಿರಹಟ್ಟಿ ಮಠ ಕನಿಷ್ಠ 5 ಎಕರೆ ಭೂಮಿ ಅದು ಒಳಗ ನಾ ಹೇಳಕತ್ತಿದ್ದು. ಮಠ ಇದ್ದೂರಾಗದ 450 ಎಕರೆ ಜಮೀನ್ ಅದ. ಆ ಸಿರಹಟ್ಟಿ ಒಳಗಿನ 400 ಎಕರೆ ಜಮೀನ್ ಐತಿ, ಮಠದ 5 ಎಕರೆ ಇದೆ. 5 ಎಕರೆ ಮಠದೊಳಗ ಇಸ್ಲಾಂ ಧರ್ಮದವ್ರು ಎಷ್ಟು ಜನ ಬಂದು ಒಳಗಿರ್ತಾರಪ್ಪ 3 ದಿವಸ ಮಠದಾಗಂದ್ರ, ಬೇರೆ ಯಾರಿಗೂ ಕಾಲಿಡಕ್ ಬರಲಾರದಷ್ಟರ ಮಟ್ಟಿಗೆ ಅವರೆಲ್ಲ ಅಲ್ಲಿ ಬಂದು ವಾಸ ಮಾಡಿರ್ತಾರೆ, ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿರ್ತಾರೆ, ಅವರೇ ಅಂತ ಅನ್ನುವಷ್ಟರ ಮಟ್ಟಿಗೆ ಅವ್ರು ಮಾಡ್ತಿರ್ತಾರೆ. ಇಷ್ಟೊಂದು ಅದ್ಭುತವಾದ ಸಾಮರಸ್ಯ. ನಮ್ಮ ಮಠದಲ್ಲಿ ಒಂದು ಕಡೆಗೆ ಫಕೀರೇಶ್ವರರ ಸಮಾಧಿ ಇದ್ರೆ ಅದ್ರ ಎದುರಿಗೆ ಅಲ್ಲಿ ಮಸೀದಿ ಅಂತಕ್ಕಂಥದ್ದಿದೆ. ಮಸೀದಿಯಲ್ಲಿ ಊದ ಹಾಕ್ತಿರ್ತಾರೆ, ಗದ್ದಿಗೆಯಲ್ಲಿ ಗುಗ್ಗಳ ಹಾಕ್ತಿರ್ತಾರೆ, ಎರಡರ ಆರತಿ ನಡೆದಿರ್ತಾರೆ ಅಂತಕ್ಕಂಥದ್ದು. ಇವರೊಂದು ಇನ್ನೊಂದು ಬಹಳ ಚಲೋ ಮಾತು ಹೇಳಿದ್ರು, ಎಲ್ಲಾ ಮಠಗಳು ಭಾವೈಕ್ಯತೆಯ ಮಠಗಳಲ್ಲ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು. ಹಾಗಾಗಿ ಮಸೀದಿಗಳೆಲ್ಲ ಮಠಗಳೆಲ್ಲ ಧರ್ಮ ಸಮನ್ವಯವನ್ನ ಸಾರುವಂತಹ ಕೇಂದ್ರಗಳಾಗಬೇಕೆ ಹೊರತಾಗಿ ಜಾತಿಗಳನ್ನ ಬಿತ್ತುವಂತಹ ಕೇಂದ್ರಗಳ ಆಗಬಾರದು ಅನ್ನುವಂಥದ್ದನ್ನು ಹೇಳ್ಕೊಂಡು, ನಿಮಗೆ ಹಂಗ ಒಬ್ರು ಯಾರೋ ಇತ್ತಿತ್ತಲಾಗಿ ಕವಿಗಳು ಬರೆದಿದ್ದಾರೆ ಹೇಳೋದಾದ್ರೆ ಅವ ಬಹಳ ಚಲೋ ಬರೆದಿದ್ದಾನೆ ಅಂತ ನನಗೆ ಅನಿಸ್ತದೆ, ನಿಮಗೆ ಅನಿಸುತ್ತೋ ಗೊತ್ತಿಲ್ಲ. ಹಿಂದೂ ಜಾತಿಯ ಹೈ ಮಂದಿರ್ ಅಂತ ಬರೀತಾರೆ, ಹಿಂದೂ ಜಾತಿಯ ಹೈ ಮಂದಿರ್, ಅವ್ರು ಮುಸ್ಲಿಂ ಜಾತಿಯ ಹೈ ಮಸ್ಜಿದ್. ಮಂದಿರ್ ಮಸೀದ್ ನಾಮ ಅಲಗ ಹೈ, ದೋನೋಕೆ ಪತ್ತರ್ ಏಕ ಹೈ ಅಂತಾರ. ಗುಡ್ಡದಾಗ ಕಲ್ಲಿದ್ದು ತಗೊಂಡ್ ಹೋಗಿ ಕಟ್ಟಿ ಮಂದಿರ ಅಂತ ಹೆಸರು ಅವ್ರು ಹಿಂದೂಗಳು ಇಟ್ರು, ಇವ್ರು ತಗೊಂಡ್ ಹೋಗಿ ಕಟ್ಟಿ ಮಸೀದಿ ಅಂತ ಹೆಸರಿಟ್ರು. ಆದ್ರೆ ಎರಡೂ ಬಾಡಿಯಲ್ಲಿ ಇರೋದು ಏನು ಅಂತ ಕೇಳ್ತಾರ, ಕಲ್ಲು ಮಾತ. ಅದ್ರ ಮುಂದೆ ಒಂದು ಹೇಳ್ತಾರೆ, ಬ್ರಾಹ್ಮಣ ದಾಳತೆ ಹೈ ಜನಿವಾರ, ಅವ್ರ ಲಿಂಗಾಯತ ದಾಳತೆ ಹೈ ಶಿವದ. ಜನಿವಾರ ಶಿವದ ನಾಮ ಅಲಗ ಹೈ, ದೋನೋ ಕಾ ದಾಗ ಏಕ ಹೈ ಅಂತ ಹೇಳ್ತಾರೆ. ಅಂಗಡಿ ಒಳಗೆ ದಾರ ಇತ್ತು, ಅಂಗಡಿಯಲ್ಲಿ ದಾರ ಇತ್ತು, ಆ ದಾರವನ್ನು ಒಬ್ಬ ಹರ್ಕೊಂಡು ಬಂದು ಕೊಳ್ಳಗ ಹಾಕೊಂಡು ಬ್ರಾಹ್ಮಣರಾವ್ ಜನಿವಾರ ಅಂತ ಹೆಸರಿಟ್ಟ, ಇನ್ನೊಬ್ಬ ಲಿಂಗಾಯತರಾವ್ ಹಾಕೊಂಡು ಬಂದು ಅದಕ್ಕೆ ಶಿವದಾರ ಅಂತ ಹೆಸರಿಟ್ಟ. ಇವರು ಕೊಳ್ಳಾಗದ ಮೇಲೆ ಜನಿವಾರ ಶಿವದಾರನೇ ಹೊರತಾಗಿ ಅಂಗಡಿಯಾಗವಾದ ಒಂದರೆ ದಾರಾಗಿತ್ತು ಅಂತಕ್ಕಂಥದ್ದನ್ನ ಅವರಿಬ್ಬರು ತಿಳ್ಕೊಳ್ಳೋದಿಲ್ಲ. ಅಂಗಡಿಯಲ್ಲಿ ಒಂದಾಗಿರುವಂತಹದ್ದು ಇವ್ರು ಕೊರಳಾಗ ಬಂದ್ಕೂಡ ಎರಡಾಗಿಬಿಡ್ತು. ಇದು ಬಹಳ ಮಂದಿಗೆ ತಿಳಿಲಿಕ್ಕಿಲ್ಲ ಅಂತ ಹೇಳಿ ತಿಳ್ಕೊಂಡು ಮುಂದುವರೆದು ಬಹಳ ಚಲೋ ಮಾತು ಹೇಳಿ ಹೇಳ್ತಾರ ಅಂದ್ರೆ, ಅಮೀರ್ ಲೋಕ್ ಪೀತೆ ಹೈ ಬ್ರ್ಯಾಂಡಿಂಗ್, ಅವ್ರು ಗರೀಬ್ ಲೋಕ್ ಪೀತೆ ಹೈ ಕಂಟ್ರಿ. ತಿಳಿದಿದ್ದಲ್ಲ ಇದು, ಅಮೀರ್ ಲೋಕ್ ಪೀತೆ ಹೈ ಬ್ರ್ಯಾಂಡಿಂಗ್, ಅವ್ರು ಗರೀಬ್ ಲೋಕ್ ಪೀತೆ ಹೈ ಕಂಟ್ರಿ. ಬ್ರ್ಯಾಂಡಿ ಕಂಟ್ರಿ ನಾಮ ಅಲಗ ಹೈ, ದೋನೋ ಕಾ ಅಮಲ್ ಏಕ ಹೈ ಅಂತ ಹೇಳ್ತಾರ. ಬಹಳ ರೊಕ್ಕಿದ್ದವ್ರು ಚಿಮ್ಮತ್ತಿನ ಬ್ರ್ಯಾಂಡಿ ಕುಡಿಬಹುದು, ರೊಕ್ಕಿದ್ದವ್ರು ಕಂಟ್ರಿ ಕುಡ್ಕೊಡ್ಬಹುದು. ಆ ಇಬ್ರು ಕುಡುಕರು ದಾರ್ಯಾಗ ಹೊಂಟಾಗ ಅವ್ರ ಜೋಲಿ ಏನಿರ್ತೈತಲ್ಲ ಒಂದೇ ತರ ಇರ್ತೈತೆ ಹೊರತಾಗಿ ಅದು ಬ್ರ್ಯಾಂಡಿ ಜೋಲಿನೂ ಅಲ್ಲ, ಅದು ಕಂಟ್ರಿ ಜೋಲಿನೂ ಅಲ್ಲ, ಜೋಲಿ ಮಾತ್ರ ಒಂದೇ ಆಗಿರ್ತದಲ್ಲ. ಹಾಗೆ ಒಬ್ಬ ಕುಡುಕ ಇನ್ನೊಬ್ಬ ಕುಡುಕನ ಜೋಲಿ ಹೆಂಗ ಒಂದೇ ಇರ್ತದಲ್ಲ, ಹಂಗ ಭೂಮಿ ಮೇಲೆ ಹುಟ್ಟಿದ ಎಲ್ಲ ಧರ್ಮದವರ ಜೋಲಿ ಒಂದೇ ತರದಾಗಿರ್ಬೇಕು, ಹೊರತಾಗ ಭಿನ್ನ ಭಿನ್ನವಾದ ಜೋಲಿ ಇರಬಾರದು ಅನ್ನುವಂಥದ್ದು. ಅಂತಹ ಧರ್ಮ ಸಮ್ಮೇಳನ ನಮ್ದಾಗ್ಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಕೊಂಡು ನಾವು ಈ ಹಿನ್ನೆಲೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಎಲ್ಲಾದ್ರೂ ಮಹತ್ವದ ಕಾರ್ಯಕ್ರಮ ನಡೆದ್ರೆ ಈ ದರ್ಗಾದ ಮಾಲೀಕರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇವೆ, ಇವ್ರನ್ನ ಕರೆಸಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಕುಂದರಿಸಿಕೊಳ್ತೇವೆ, ನಾವು ನಮ್ಮ ದರ್ಗಾದ ಕಾರ್ಯಕ್ರಮದಲ್ಲಿ ಕುಂದರ್ತೇವೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಕೊಂಡು, ನಮ್ಮ ಗುರುಗಳಾಗಿರ್ತಕ್ಕಂಥವ್ರು ನಮ್ಗೆ ಏನ್ ಹೇಳ್ತಿರ್ತಾರೆ ಅಂದ್ರೆ, ಯಾವ ಕಾಲಕ್ಕೂ ಧರ್ಮ ಸಮನ್ವಯ ಸಾರಬೇಕು, ಯಾವ ಕಾಲಕ್ಕೂ ಭೇದ ಭಾವ ಅನ್ನುವಂಥದ್ದನ್ನು ತೆಗೆದು ಹಾಕ್ಬೇಕು, ಭಾರತಾಂಬೆಯ ಮಕ್ಕಳು ನಾವೆಲ್ಲ ಒಂದೇ ಅನ್ನುವಂತಹ ಸಿದ್ಧಾಂತವನ್ನ ಈ ನಾಡಿನೊಳಗೆ ಬಿತ್ತಬೇಕು ಅಂತ ಹೇಳಿ ನಮ್ಮ ಗುರುಗಳು ಉಪದೇಶವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು. ಇವರ ಬಾಯಿಯಲ್ಲಿ ಶರಣ ಶರಣಾರ್ಥಿ ಬರ್ತದೆ, ನಮ್ಮ ಬಾಯಿಯಲ್ಲಿ ನಾವೆಲ್ಲ ಒಂದು ಅನ್ನುವಂಥದ್ದು ಬರ್ತದಲ್ಲ, ಈ ಪರಂಪರೆ ಮುಂದುವರೆದಿದ್ದೇಕರೆ ಆದ್ರೆ ನಮ್ಗೆಲ್ಲರಿಗೂ ಕೂಡ ಖುಷಿ ಅನ್ನುವಂಥದ್ದು ಆಗ್ತದೆ, ಈ ನಾಡಿಗೆ ಶಾಂತಿ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದನ್ನು ಹೇಳಿಕೊಂಡು
ಕೊನೆಗೊಂದು ಚಿಕ್ಕ ಉದಾಹರಣೆ ನಿಮ್ಗೆ ಹೇಳಿ ಮುಗಿಸ್ಬಿಡ್ತೇನೆ. ಅದು ಯಾವ್ದು ಅಂದ್ರೆ ಹಡಗಿರ್ತಂತ ನೀರುಗಳು ಸಮುದ್ರದಲ್ಲಿ ಹಡಗು ಹೊರಟಿದ್ರು. ಹಡಗದಲ್ಲಿ ಸಾಕಷ್ಟು ರೂಮ್ಗಳು ಇರ್ತಾವಲ್ಲ, ರೂಮ್ ಗೊತ್ತಲ್ಲ ನಿಮ್ಗೆ ಕವರ್ ಆಗ್ತೇನೆ. ಆ ರೂಮ್ಗಳಿದ್ದು ಆ ರೂಮ್ಗಳಲ್ಲಿ ಒಂದೊಂದು ಧರ್ಮದವರು ಒಂದೊಂದು ಸಮಾಜದವರು ಒಳಗಿದ್ರು. ಒಂದು ಧರ್ಮದವರು ಪ್ಲಾನ್ ಮಾಡಿದ್ರಂತ ಈ ಕಡೆ ಈ ರೂಮ್ನಾಗ ಆ ಧರ್ಮದವರು ಕೂತಾರ, ಅವ್ರ ರೂಮ್ ಒಂದು ತೂತ ಹಾಕ್ಬಿಡು ನೋಡು, ಒಂದು ಹೋಲ್ ಹಾಕಿಬಿಟ್ರೆ ನೀರೆಲ್ಲ ಬಂದು ಅವ್ರನ್ನ ಮುಳುಗಿಸ್ಬಿಡ್ತದೆ, ನಾವೊಂದು ತೂತ ಹಾಕೊಂಡು ಅಂತ ಅವ್ರು ಮಾತಾಡಿದ್ರು. ಆ ರೂಮ್ನಾಗಿದ್ದವರು ಸೇಮ್ ಪ್ಲಾನ್ ಮಾಡಿದ್ರು, ಇವ್ರ ರೂಮ್ ಒಂದು ತೂತ ಹಾಕಕ್ಕ. ಇಡೀ ಹಡಗದಲ್ಲಿ ಇರುವಂತವ್ರು ಎಲ್ಲರೂ ತೂತ ಹಾಕಿದ್ರು. ಯಾರ್ಯಾರ ರೂಮ್ಗೆ? ಬೇರೆಯವ್ರ ರೂಮಿಗೆ ತೂತ ಹಾಕಿದ್ರು. ಆದ್ರೆ ನಮ್ಮನೆಯಲ್ಲಿ ಎಲ್ಲಾರ ರೂಮಿನೊಳಗಿನ ನೀರು ಒಳಗೆ ಬಂದು ಮುಳುಗಿದ ರೂಮ ಹಡಗ, ಇಡೀ ಹಡಗು ಮುಳುಗಿದೆ ಹೊರತಾಗಿ ರೂಮ್ ಮುಳುಗಲಿಲ್ಲ ಅಂತಕ್ಕಂಥದ್ದು. ಒಂದೊಂದು ಧರ್ಮದವರು ಒಂದೊಂದು ಕೀಟನೆಗಳು ಪ್ರಾರಂಭ ಆದ್ರೆ ಮಾನವ ಕುಲ ಮುಳುಗುತ್ತೆ ಹೊರತಾಗಿ ಯಾವುದೇ ಒಂದು ಧರ್ಮ ಮುಳುಗೋದಿಲ್ಲ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲ ಗಮನದಾಗಿ ಇಟ್ಕೊಂಡು ಸಹೋದರ ಭಾವದಿಂದ, ಪ್ರೇಮ ಭಾವದಿಂದ, ಭಾವೈಕ್ಯದ ಭಾವದಿಂದ ಹೋಗೋಣ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ ಮನೆ ದಿವಸ ಪೂಜೆಗಳು ನಮ್ಮನ್ನು ಬಾಬಾ ನಗರಕ್ಕೆ ಆಮಂತ್ರಣ ಮಾಡಿಸಿದ್ರು. ಅಲ್ಲಿ ಜನರಿಂದ ಅವ್ರಿಗೆ ಬಂದಾರ ಪಾಪ, ನಾವು ಆಮಂತ್ರಣ ಒಪ್ಕೊಂಡಿದ್ದೀವಿ ನಿಮ್ ಕಾರ್ಯಕ್ರಮಕ್ಕೆ, ನಾವು ಕೇಳಿದೀವಿ ದರ್ಗಾ ಪಾಲಕರು ಬರ್ತಾರ ಇಲ್ಲ ಅಂತ ನಾವು ಕೇಳಿದ್ವಿ, ಬರ್ತಾರ ಅಂತ ಅಂದ್ಕೊಂಡ್ರೆ ನಾವು ಬರ್ತೀವಿ ಅಂತ ಒಪ್ಕೊಂಡಿದ್ವಿ. ಆದ್ರೆ ನೀವು ಕರೆದ ತಾರೀಕಿಗೆ ಮುಖ್ಯಮಂತ್ರಿಗಳು ನಮ್ಮ ಮಠಕ್ಕೆ ಗುರುಗಳ ಭೇಟಿಗೆ ಆಶೀರ್ವಾದಕ್ಕೆ ಬಂದಿರೋದ್ರಿಂದ ಆಕಸ್ಮಿಕ ಮುಖ್ಯಮಂತ್ರಿಗಳು ಮಠಕ್ಕೆ ಬರ್ತೀವಿ ಅಂತ ಹೇಳಿ ಸೂಚನೆ ಕಳಿಸಿರೋದ್ರಿಂದ ನಮಗೆ ಬಾಬಾ ನಗರಕ್ಕೆ ಬರಕ್ ಆಗ್ಲಿಲ್ಲ. ಆ ನೋವು ನಮಗೆ ಈಗೂ ಇದೆ. ಮುಂದಿನ ವರ್ಷ ಮತ್ತೆ ದರ್ಗಾದ ಮಾಲಕರೊಂದಿಗೆ ನಾವು ನಿಮ್ಮ ಬಾಬಾ ನಗರಕ್ಕೆ ಬಂದು ಸರ್ವಧರ್ಮ ಸಮ್ಮೇಳನ ಅಲ್ಲಿ ಪಾಲ್ಗೊಳ್ತೇವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಪೂಜೆಗೆ ಸಮರ್ಪಣೆ ಮಾಡಿ ಮುಗಿಸ್ತೇನೆ. ಎಲ್ಲರೂ ಪ್ರೇಮ ವಿಶ್ವಾಸದಲ್ಲಿ ಬರ್ಕೊಂಡು ಅಂತ ಹೇಳ್ತೇವೆ. ನಾವು ಈ ಸಾಗರದಲ್ಲಿ ಪವಿತ್ರರಾಗಿ ಪಾವನರಾಗಿ ಆ ಪರಮಾತ್ಮನ ಆತ್ಮಕ್ಕೆ ಶರಣು ಶರಣಾಗ್ತಿ ಅಂತಕ್ಕಂಥ ಸದ್ಭಾವನೆ ಸಂತೃಪ್ತಿಯಿಂದ ಈ ಧರ್ಮ ಸಭೆಯಲ್ಲಿ ಕುಳಿತಿದ್ದೇವೆ ಅಂದರೆ ನಿಜವಾಗಿ ಇವತ್ತೆಲ್ಲರಿಗೂ ಕೂಡ ಎಂತ ಶುಭಾಶಯ ಅಂದ್ರೆ ನಾವು ಅವಶ್ಯ ತಿಳಿದುಕೊಳ್ಳಬೇಕು. ನನಗೆ ಪೂಜ್ಯರು ಹಜರತ್ ಸೈಯದ್ ಶಾ ಅಸದುಲ್ಲಾ ಹುಸೇನಿ ಪೂಜ್ಯರು ಎಷ್ಟೋ ಬಾರಿ ಪ್ರತಿಯೇಶ್ವರ ಮಠಕ್ಕೆ ಹೋಗೋಣ, ಶಿರಟ್ಟಿಗೆ ಹೋಗೋಣ, ನಿಮ್ಮ ಕರ್ಕೊಂಡು ಹೋಗಿ ದರ್ಶನ ಮಾಡಿಸ್ತೇನೆ ಅಂತಂದ್ರು. ಆದ್ರೆ ಇವತ್ತ ಅವರ ಪುಣ್ಯಸ್ಮರಣೆ ನಿಮಿತ್ತ ಆ ದರ್ಶನದ ಯೋಗವನ್ನು ಸಿಕ್ಕಿದೆ ಅಂದ ಮೇಲೆ ಅವರ ಪ್ರೀತಿ ನೆನಪು ಬರ್ತದೆ. ಯಾಕಪ್ಪ ಅಂದ್ರೆ ನಾವು ಎಲ್ಲಿ ಕುಂತಿದ್ದೀವಪ್ಪ ಅಂದ್ರೆ ಅವರಿವರ ಸ್ಥಾನದಲ್ಲಿ ಕುಂತಿಲ್ಲ. ಯಾರಿಗೆ ಪರಮಾತ್ಮ ಸಂತರು ಅಂತ ಹೇಳಿದ್ದಾನಲ್ಲ, ಅದು ಅವರಿವರ ಕೊಟ್ಟ ಹೆಸರಲ್ಲ, ಅದು ನಮ್ಮ ನಿಮ್ಮ ಪರಮಾತ್ಮ ಕೊಟ್ಟ ಹೆಸರು, ನಮ್ಮ ಸೃಷ್ಟಿಕರ್ತ ಕೊಟ್ಟ ಹೆಸರು, ನಮ್ಮ ಪಾಲನಕರ್ತ ಕೊಟ್ಟ ಹೆಸರು. ಯಾವ ರೀತಿ ಕೊಡ್ತಾನಪ್ಪ ಅಂದ್ರೆ ಅಲ್ಲ ಕಳಿಸ್ತಕ್ಕಂಥ ಆ ಪರಮಾತ್ಮ ತನ್ನ ಅಮರವಾಣಿಯಲ್ಲಿ ಏನ್ ಹೇಳ್ತಾನಪ್ಪ ಅಂದ್ರ ಕೇಳಿ ನಿಸ್ಸಂದೇಹವಾಗಿ ಸಂತರಿಗೆ ಪರಮಾತ್ಮನ ಒಲೆತು ಯಾವ ಭಯವಿಲ್ಲ ಅವರಿಗೆ ಇಹ ಪರಲೋಕದ ದುಃಖವೂ ಇಲ್ಲ ಅವರೇ ಸಂತರು. ಈ ಸಂತರಿಗೆ ಪರಮಾತ್ಮ ಪ್ರಯೋಗದವರೆಗೆ ಧರ್ಮದ ಪ್ರಚಾರ ಕಳಿಸಿದ, ಎಷ್ಟು ಖುಷಿಯಾಯ್ತು. ಜಗದ್ಗುರುಗಳು ಏನ್ ಹೇಳಿದ್ರಪ್ಪ ಅಂದ್ರೆ ನಮ್ಮ ಕಡಿ ಉಸಿರುತನ ನಾವು ಧರ್ಮದ ಪ್ರಚಾರ, ಸತ್ಯದ ಪ್ರಚಾರ. ಸತ್ಯ ಅಂದರೆ ದೇವರು, ದೇವ ಒಬ್ಬರೇ, ನಾಮ ಹಲವು, ನಮ್ಮೆಲ್ಲರಿಗೂ ಏಕೈಕ ಪರಮಾತ್ಮ ಓರ್ವನೇ. ಅದಕ್ಕೆ
ಸಂತರು ಯಾವ ರೀತಿ ಹೇಳ್ತಪ್ಪ ಅಂದ್ರೆ ನೀನೆ ಸತ್ಯನು ನೀನೆ ನಿತ್ಯನು ನೀನೆ ಸೃಷ್ಟಿಯ ಒಡೆಯನು ನಿನ್ನ ನಂಬದ ಸಿಗದು ಜ್ಞಾನವು ನೀನೆ ಜ್ಞಾನಕ್ಕೆ ಒಡೆಯನು ದೇವ ನಿನ್ನನೆ ನಂಬಿಕೊಂಡಿಯೇ ನಿನ್ನ ನಾಮದ ಕೀರ್ತನೆ ತೋರು ಮಾರ್ಗವ ನಡೆಸು ನಮ್ಮನ್ನು ನಿನ್ನೆ ನಮಗೆ ಆಸರೆಂತ ಅದ್ಭುತವಾದಂತಹ ಕಾರ್ಯಕ್ರಮ ಸರ್ವ ಧರ್ಮ ಸಮ್ಮೇಳನ ನೋಡ್ರಿ ಆ ಪುಣ್ಯ ಸ್ಮರಣೆಯಲ್ಲಿ ನಾವೆಲ್ಲರೂ ಒಂದೇ ಅವನ ಮುಂದೆ ನಮ್ಮೆಲ್ಲರಿಗೂ ಪರಮಾತ್ಮ ಸೃಷ್ಟಿಸಿದ್ದಾನೆ ಹಮ್ ಸಬ್ಕೋ ಅಲ್ಲಾಹನೇ ಪೈದಾ ಕಿಯಾ ಹೈ ಹಮ್ ಸಬ್ ಉಸಿಕೆ ಪಾಸ್ ಜೀವ ಮಟ್ಟವನು ನೀನಲ್ಲವೇ ಅಂತ್ಯ ಮರಳಬೇಕು ನಿನಗಲ್ಲವೇ ನಾವೆಲ್ಲರೂ ಅಂದಲ್ಲಿ ಹೋಗ್ಬೇಕು ಅದರ ಸಲುವಾಗಿ ಇವತ್ತು ಸಾಗರದ ನದಿ ಹೆಸರು ಗುರುಗಳು ಬಹಳ ಚಲೋವಾಗಿ ವಿಸ್ತರಣೆ ಮಾಡಿದ್ರು ಇವತ್ತೆಲ್ಲ ನದಿಗಳು ಬಂದು ಎಲ್ಲಿ ಕುಡಿಯಪ್ಪ ಅಂದ್ರೆ ಖಾಜಾ ಮೀನ್ ಅದ್ರಿ ಅಲ್ಲ ರಹಮತುಲ್ಲ ಅವ್ರ ಬಲ್ಲಿ ಸಮುದ್ರ ಆಗಿ ಕೂಡಿದೆ ಈ ಸರ್ವ ಧರ್ಮ ಸಭೆಯ ಈ ಎಂತ ಸಭೆ ಅಂದ್ರೆ ಸಮುದ್ರ ಇಲ್ಲಿಂದ ಸತ್ಯದ ಪರಿಚಯ ಸತ್ಯ ದೇವರು ಆ ದೇವನ ಹೇಗೆ ಆರಾಧಿಸಬೇಕು ಆ ದೇವನ ಆಜ್ಞನ ಮೇಲೇನಿದೆ ಅದನ್ನ ಹೇಳಲಿಕ್ಕೆ ಈ ಸಂತರಿಗೆ ಏನ್ ಮಾಡಿದ ಪರಮಾತ್ಮ ಪ್ರಳಯದವರೆಗೆ ನೋಡ್ರಿ ಪ್ರಳಯದವರೆಗೆ ಕಳಿಸಿದ ಯಾರು ನನ್ನ ಮಾರ್ಗದಲ್ಲಿ ಮರಣ ಹೊಂದುವರೋ ಅವರಿಗೆ ಬರ್ತಾರೆಂದು ಪರಿಗಣಿಸಬೇಡಿ ಅಂತ ಅವನ ಅಮರವಾಣಿಯನ್ನು ಏನಂದ ಯಾರು ನನ್ನ ಮಾರ್ಗದಲ್ಲಿ ಮರಣ ಹೊಂದಿದ್ದಾರೋ ಅವರಿಗೆ ಮೃತರೆಂದು ಪರಿಗಣಿಸಬೇಡಿ ಅವರು ಜೀವಂತವಾಗಿದ್ದಾರೆ ಅವರ ಕೃಪಾದೃಷ್ಟಿಯಿಂದ ಇವತ್ತು ಈ ಸಭೆಯ ಆಯೋಜನೆಯಾಗಿದೆ ಅಂತಕ್ಕಂತ ಹೆಮ್ಮೆ ನಮಗಾಗ್ತಾ ಇದೆ ಯಾಕಂದ್ರೆ ಎಲ್ಲರಿಗೂ ಕೂಡ ಸರ್ವ ಧರ್ಮ ಸಮ್ಮೇಳನದಲ್ಲಿ ದೇವ ಒಬ್ಬನೇ ನಾಮ ಹಲವು ದೇವ ಒಬ್ಬನೇ ಅದರಗೋಸ್ಕರ ಪ್ರವಾದಿಗಳಿಗೆ ಮಕ್ಕಾಪಟ್ಟಣದಲ್ಲಿ ಕಳಿಸಿದ ಹೇಳು ಅಂದ ಏನ್ ಹೇಳು ಅಂತ ಹಾಯ್ ಮೊಹಮ್ಮದ್ ಕಹದು ಅಲ್ಲಾ ಏ ನೋಡ್ರಿ ಏಕತಾ ಸಂದೇಶ ಇವತ್ತ ಅವರ ಕೃಪಾದೃಷ್ಟಿ ನಮ್ಗೆಲ್ಲರ ಮೇಲೆ ಆಗ್ತಾ ಇದೆ ಯಾಕಂದ್ರೆ ಸಿರಹಟ್ಟಿ ಜಗದ್ಗುರುಗಳ ದರ್ಶನ ಇವತ್ತಾಯ್ತು ಇವತ್ತ ಯಾಕೆ ಬಂದಪ್ಪ ಅಂದ್ರೆ ಎಷ್ಟೋ ವರುಷ ಗುರುಗಳು ನನಗೆ ಕರ್ಕೊಂಡು ಹೋಗ್ಬೇಕಂತಿದ್ರು ಅಲ್ಲಿ ಹೋಗೋಣ ಅಲ್ಲಿ ಒಂದ್ ದಿವ್ಸ ಇರೋಣ ಅಂತಿದ್ರು ಆದ್ರೆ ಆ ಯೋಗ ಕೂಲಿ ಬಂದಿದ್ದಿಲ್ಲ ಇವತ್ತ ಸದಸಂಗತಿಗೆ ಬಾತ ನಮಾನಿ ಸತಕಾಲ ಶೌರ್ಯ ಮಚಾಯ ಜಾಗರೆ ಬದಲೆ ಅಪ್ನೆ ಭರ್ಮೇನ ಹನುಮತ್ ನಮಾಯ ಸತ್ಯಕ್ಕೆ ಪುಜಾರಿ ದಿಲ್ ಕಿ ಜಬಾನ್ ಸೆ ಸಾಂಸ ಮೇ ಹರ ಹರ ಬೋಲ್ ಏಕ ಹಿ ಏಕ ಹಿ ಹಮ್ ಸಬ್ ಕಾ ದಾತಾ ಅಲಗ ಅಲಗ ಮತ್ ಬೋಲ್ ದಯಾ ಧರ್ಮ ಹಿಂದೂ ಮುಸ್ಲಿಂ ಕ್ಯಾ ಸಿಖ್ ಕ್ಯಾ ಇಸಾಯಿ ಜಾತ ಪಾತ ಪರ ಮರ್ನೆ ವಾಲೆ ಸಬ್ ಹೈ ಭಾಯಿ ಭಾಯಿ ನಾವೆಲ್ಲರೂ ಒಂದೇ ತಂದೆ ತಾಯಿ ಮಕ್ಕಳು ನಮ್ಮಲ್ಲಿ ಈ ಸದ್ಭಾವನೆ ಸದ್ಭಕ್ತಿ ಬಂದಾಗ ನಮ್ಮ ಧರ್ಮದ ಕಾಯಕದಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಲ್ಲಾದ್ರೆ ನದಿಯಾಗಿ ನಾವು ಸಾಗರದಲ್ಲಿ ಸೇರೋಣ ಅಂತಕ್ಕಂಥ ಇವತ್ತು ಸಂದೇಶವನ್ನು ಪೂಜ್ಯರನ್ನು ಕೊಟ್ಟಿದ್ದಾರಲ್ಲ ನಿಜವಾಗಿ ಆ ಸಂದೇಶನ ಕೊಡ್ಲಿಕ್ಕೆ ಈ ಸಂತರಿಗೆ ಪ್ರಳಯದವರಿಗೆ ನೇಮಿಸಿದ್ದಾರೆ ಯಾವ ರೀತಿ ನಮ್ಮ ಎಡಬಲ ಭುಜದ ಮೇಲೆ ನಮ್ಮ ಪಾಪ ಪುಣ್ಯದ ಪುಸ್ತಕ ಬರೀತಕ್ಕಂತ ದೇವತೆಗಳಿಗೆ ನೇಮಿಸಿದ್ದಾರಲ್ಲ ಅದೇ ರೀತಿ ಸಂತರಿಗೂ ಕೂಡ ಪ್ರಳಯದವರೆಗೆ ಆ ಪರಮಾತ್ಮನ ಮಾರ್ಗದಲ್ಲಿ ಮರಣ ಹೊಂದಿ ನೀವು ಅಜರಾಮರ ಜೀವನವನ್ನು ಸ್ವೀಕರಿಸಿ ಅಂತಕ್ಕಂಥ ಆ ಭಾವನೆಯಲ್ಲಿ ಪರಮಾತ್ಮ ಸಂತರಿಗೆ ಆ ಸ್ಥಾನಮಾನವನ್ನು ಕೊಟ್ಟಿದ್ದ ಅಂದಮೇಲೆ ನನ್ನ ಪ್ರಾರ್ಥನೆ ಇದೆ ಅಸದುಲ್ಲಾ ಹುಸೇನಿಯವರ ಪ್ರೀತಿ ಆ ಪೂಜ್ಯರ ಪ್ರೀತಿ ಇವತ್ತು ನನಗೆ ನಿಜವಾಗಿ ಪೂಜ್ಯರ ದರ್ಶನ ಮಾಡಿಸಿದಂದ ಮೇಲೆ ನನಗೆ ಹೆಮ್ಮೆ ಅದ ನಾವೆಲ್ಲರೂ ಒಂದೇ ಜಗಜ್ಯೋತಿ ಜಗದುರ್ಧಾರಕರು ಮಹಾಪಟ್ಟಣದಲ್ಲಿ ಹೇಳು ಅಂದಾಗ ಏನ್ ಹೇಳಿದ್ರು ನೋಡ್ರಿ ಮೊಹಮ್ಮದ್ ಕಹದು ಅಲ್ಲಾ ಏಕ್ ಹೇ ಹೇಳು ಅಂದಾಗ ನಮ್ಮೆಲ್ಲರಿಗೂ ಇವತ್ತು ಸಾಗರ್ ಯಾಕಂದ್ರೆ ನಮ್ಮೆಲ್ಲರಿಗೂ ಪರಮಾತ್ಮ ಒಬ್ಬನೇ ಅಂತಕ್ಕಂತಹ ಸತ್ಯ ಇವತ್ ತಿಳಿದು ಬಂತಪ್ಪ ಅಂದ್ರೆ ಭೇದದ ಬೀಜ ತಾನೇ ಹೋಗ್ಬಿಡ್ತದೆ ಅದಕ್ಕೆ ಜಗಜ್ಯೋತಿ ಜಗದ್ದಾಂತ ಹೇಳು ಅಂದಾಗ ಹೇಳು ನಾನು ಓರ್ವನೇ ಎಂದಾಗ ಜಗಜ್ಯೋತಿ ಜಗದ್ದಾರಕರು ಮಕ್ಕಾಪಟ್ಟಣದ ನಾಸ್ತಿಕರ ಮುಂದೆ ಆಸ್ತಿಕರ ಮುಂದೆ ಈ ವಿಷಯ ತೆಗೆದಾಗ ಏನಂದ್ರು ಗೊತ್ತೇನು ನೀನು ಪರಮಾತ್ಮ ಬೇಡಿದಲ್ಲನೋ ಬಂದರ್ದಾನೋ ತೇರ ಅಲ್ಲ ಸೋನೆ ಕಾಯ ಚಾಂದಿ ಕಾಯ ಅಕಾಲ ಹಯ್ಯ ಗೋರ ಹಯ ಪ್ರತಾಪ
ಏನ್ ಹೇಳ್ತಾರ ನೋಡ್ರಿ, ಬೆಳಗ ನಾನು ಬೆಳಿದ ನಾನು ಬಂಗಾರದ ನಾನು ನನಗೆ ಹೇಳು ಅಂದಾಗ ಜಗದ್ಗುರುಗಳು ಮುಗುಳು ನಗೆ ನಕ್ಕೆ ಏನ್ ಹೇಳ್ತಾರ, ಹೇಳ್ತಿಲ್ಲಪ್ಪ ಅವನ ಅಮರವಾಣಿ ಬರ್ಲಿ ಕಾಪಿ ಮಾಡಿ ಅಲ್ಲಲ್ಲ, ಅವ ಹೇಳ ಇವ ಹೇಳ ಇಲ್ಲ, ಅವನ ಅಮರವಾಣಿ ಬಂದಾಗ ಆ ಅಮರವಾಣಿ ನೋಡಿದ ಮೇಲೆ ನಾವು ಎಲ್ಲ ಸದ್ಭಾವನೆಯಿಂದ ಬರಲೇಬೇಕು. ಅದು ಬರೆದು ಖಜಾನ ಅವರ ಸ್ಥಾನದಲ್ಲಿ ನಾವು ಕುಂತಿದ್ದೀವ, ಸಂತರ ಸ್ಥಾನದಲ್ಲಿ ಕುಂತಿದ್ದೇವ, ಆ ಕೃಪಾ ದೃಷ್ಟಿ ನಮ್ಮ ಮೇಲೆ ಆಗ್ತಾ ಇದೆ ಅಂದ ಮೇಲೆ ನನ್ನ ಪ್ರಾರ್ಥನೆ ಇದೆ. ಏನ್ ಹೇಳ್ತಾರೆ ನೋಡ್ರಿ ಅವರು, ಎಲ್ಲರಿಗೆ ಸೀಮಿತ ಅಲ್ಲ, ಎಲ್ಲರೂ ಆಶ್ಚರ್ಯ ಪಡ್ತಾರ, ನಾಸ್ತಿಕರು ಮುಂದಿಟ್ಟ ಹೆಜ್ಜೆ ಹಿಂದಿಡ್ತಾರ, ಏನಪ್ಪ ನಮ್ಗತೆ ಹೇಳ್ತಾನಂತ ಮಾಡಿದ್ದು ಇವ ಸತ್ಯನೇ ಹೇಳ್ಬಿಟ್ನಲ್ಲ ಅಂದಾಗ ಅದೇ ಅರ್ಥ ಏನಾಗ್ತದಲ್ಲ ಸಮರ್ ಓಂಕಾರಿಯಾಗಿದ್ದಾನೆ ಎಲ್ಲರ ಪರಮಾತ್ಮ ನಿರಾಕಾರ ಸ್ವರೂಪಿಯಾಗಿದ್ದಾನೆ, ಓಂಕಾರಿಯಾಗಿದ್ದಾನೆ, ಒಬ್ಬೇ ನಿಯಾಜ್ ಹೈ ವಹಿ ತುಮಾರಾ ಮೇರಾ ರಬ್ ಹೈ. ಅವ ಹೆಂಗದಾನಪ್ಪ ನಮ್ಮೆಲ್ಲರ ಪರಮಾತ್ಮ ಓರ್ವನೇ. ಅದಕ್ಕೆ ನಾವು ಇವತ್ತು ಸಾಗರದ ಈ ಸಭೆಯಲ್ಲಿ ಕುಂತು ಸತ್ಯವನ್ನು ಸ್ವೀಕರಿಸಲಿಕ್ಕೆ ಕುಂತಿದ್ದೇವೆ. ಸತ್ಯ ಸನ್ಮಾರ್ಗದಲ್ಲಿ ನಡೆದು ನಮ್ಮೆಲ್ಲರ ಜನ್ಮ ಕಡೆ ಮಾಡಿರತಕ್ಕಂತ ಪ್ರಾರ್ಥನೆ ಈ ಸೂಫಿ ಸಂತರ ಆಶ್ರಯದಲ್ಲಿ ಕುಂತಿದ್ದೇವೆ ಅಂದ ಮೇಲೆ ನನ್ನ ಪ್ರಾರ್ಥನೆ ಇದೆ. ನಮ್ಮೆಲ್ಲರಿಗೆ ಎಲ್ಲಾ ಗುರುಗಳು ಹೇಳಿದ್ರು, ಬಹಳ ತಿಳಿಸಿ ಹೇಳಿದ್ರು. ಅವರು ಹೆಂಗ್ ತಿಳಿಸಿ ಹೇಳಿದ್ರು ಅಂದ್ರೆ ಸಾಗರದಾಗ ರಾಡಿ ಹಾಕಿದ್ರೆ ಅದು ಹೊಲಸಾಗ್ತದನ, ಹಂಗಾದ್ರೆ ಇವತ್ತು ಸ್ವಚ್ಛ ಆಗಾಕ ಬಂದೀವ ಅಂತ ನಾವು ಎಲ್ಲರೂ ಈ ಗುರುಗಳ ಧರ್ಮ ಸಭೆಯಲ್ಲಿ ಸ್ವಚ್ಛ ಆಗಾಕ ಬಂದೀವ ಅಂದ್ಮೇಲೆ ಪರಮಾತ್ಮ ನಮ್ಮೆಲ್ಲರಿಗೂ ಅವನ ರಕ್ಷೆಯಲ್ಲಿ ಇಹ ಪರಲೋಕದ ಅಜರಾಮರ ಜೀವನ ಕೊಡಲಿ. ಇವತ್ತು ಈ ಪುಣ್ಯಸ್ಮರಣೆ ನಿಮಿತ್ತ ಎಂತ ಸಂದೇಶ, ಏಕಿ ಏಕೆ ಸರ್ಕಾರ ಧಾತ ಅಲಗ್ ಅಲಗ್ ಮತ್ ಬೋಲ್ ದಯಾ ಧರ್ಮ ಹಿಂದೂ ಮುಸ್ಲಿಂ ಕ್ಯಾ ಸಿಖ್ ಕ್ಯಾ ಇಸಾಯಿ ಜಾತ್ ಪಾತ್ ಪರ್ ಮರಣೆ ವಾಲೆ ಸಬ್ ಹೈ ಭಾಯಿ ಭಾಯಿ. ನಾವೆಲ್ಲರೂ ಒಂದಾಗಿ ಇವತ್ತು ದೇಶದಲ್ಲಿರ್ತಕ್ಕಂತ ಆ ವಿಷ ಬೀಜವನ್ನು ಬಿತ್ತಕ್ಕಂಥ ಜನರಿಗೆ ಒಂದು ಉದಾಹರಣೆ ಆಗಬೇಕು. ಅವರಿಗೆ ನಾವು ಏನಿರ್ಲಿಕ್ಕೆ ಹೋಗ್ಬಾರದು, ಅದರ ಸಲುವಾಗಿ ಪರಮಾತ್ಮ ಜಗಜ್ಯೋತಿ ಜಗತ್ ಉದಾಹರಣೆಗೆ ಕಳಿಸಿ ಏಕತಾ ಸಂದೇಶ ಕೊಡೋದಕ್ಕೆ ಹಚ್ಚಿದ. ಆ ಏಕತಾ ಸಂದೇಶ ನಮ್ಮೆಲ್ಲರ ಪರಮಾತ್ಮ ಓಂಕಾರಿಯಾಗಿದ್ದಾನೆ, ನಿರಾಕಾರಿಯಾಗಿದ್ದಾನೆ, ಅವನು ಬೇನಿಯಾಜ್ ಹೈ. ಅವಾಗ ಜಗಜ್ಯೋತಿ ಜಗದ್ ಉದ್ಧಾರಕರ ಅಶ್ರು ಸ್ರಾವ ಉನ್ಕೆ ಆಂಖೋ ಮೇ ಆಸು ಆತೆ ಹೈ ಯೇ ಸಬ್ ಮುಜೆ ಖುದಾ ಕಹೆಂಗೆ ತುಮೆ ಕಲ್ ಯೌಮೆ ಹಶರ್ ಮೇ ಕೈಸೆ ತುಜೆ ಬಿನು. ನೋಡ್ರಿ ನಾಳೆ ಇವತ್ತು ನನಗ್ ಪರಮಾತ್ಮ ಅಂದ್ರೆ ನಾಳೆ ನ್ಯಾಯದ ದಿವಸ ನಿನಗೆ ಹೆಂಗ ನಾನು ಮಾಡಿ ತೋರಿಸ್ಲಿ ಅಂದ್ರೆ ಇನ್ನೊಂದು ಮಂತ್ರ ಬರ್ತದೆ, ಎರಡು ನಿಮಿಷ ಹೇಳ್ಬಿಡ್ತೇನೆ. ಯಾಕಪ್ಪ ಅಂದ್ರೆ ಎಲ್ಲ ಹೇಳ್ಯಾರ ಗುರುಗಳು, ಆದ್ರೆ ಏನ್ ಹೇಳ್ತಾರಪ್ಪ ಅಂದ್ರೆ ನಜನಿತನು ಅವನಿಗೆ ಯಾರು ಹೆತ್ತಿಲ್ಲ ಅವನು ಹುಟ್ಟಿಲ್ಲ ಅವನ ತಂದೆ ಇಲ್ಲ ಅವನ ತಾಯಿ ಇಲ್ಲ ಅವನ ಸರಿ ಸಮಾನರು ಯಾರು ಇಲ್ಲೇ ಇಲ್ಲ ಅವನೇ ನಿಮ್ಮ ನನ್ನ ಪರಮಾತ್ಮ. ಕರ್ಕೊಂಡು ಹೋಗ್ಲಿಕ್ಕೆ ಪರಮಾತ್ಮ ಪ್ರಳಯದವರಿಗೆ ಸಂತರಿಗೆ ಸಜ್ಜನರಿಗೆ ಸಾತ್ವಿಕರಿಗೆ ಪ್ರಳಯದವರಿಗೆ ಕಳಿಸ್ತಕ್ಕಂತಹ ಪ್ರಮಾಣ ಮಾಡಿದ್ದಾನ ಮೇಲೆ ಅವರ ಮಾರ್ಗದಲ್ಲಿ ನಡೆದು ನಡೆದು ನಮ್ಮೆಲ್ಲರ ಜನ್ಮ ಗಡಿ ಮಾಡ್ಕೊಂಡು ನಂತಕ್ಕಂತ ಪ್ರಾರ್ಥನೆಯಲ್ಲಿ ನನ್ನ ಮಾತುಗಳಿಗೆ ವಿಶ್ರಾಂತಿ ಕೊಡ್ತೇನೆ. ಶಾಂತಿ ಶಾಂತಿ ಶಾಂತಿ. ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯರು ಆತ್ಮೀಯರಾದ ಭಾಗವತಾ ಪೀಠವಾದಂತ ಭದ್ರೇಶ್ವರ ಸಂಸ್ಥಾನ ಮಾಡಿದ ಪೀಠಾಧಿಪತಿಗಳಾದ ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಹಾಗೂ ಪರಮ ಪೂಜ್ಯರಾದ ಲಿಂಗಾದೇಶ್ವರ ಮಹಾಸ್ವಾಮಿಗಳಿಗೆ ಶರಣಾರ್ಥಿಗಳನ್ನು ಹೇಳುತ್ತಾ ಈ ದರ್ಗಾದ ಪೀಠಾಧಿಪತಿಗಳಾದ ಹಜರತ್ ಸೈಯದ್ ಶಾ ಅಹಮದ್ ಖಾತ್ರಿ ಅವರ ಚಿಷ್ಟಿ ಅವರ ಹಾಗೂ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಸಚಾರ ಮಷೇಂದ್ರೆ ಮಾಷಾಯಂದ್ರೆ ರಾಜಕೀಯ ಧೋರಣೆ ಎಲ್ಲ ಹಿರಿಯರೇ ಈ ದರ್ಗಾದ ಸರ್ವ ಸತ್ತರೇ
ತಮಗೆಲ್ಲರಿಗೂ ಅಸ್ಸಲಾಮು ಅಲೈಕುಂ ಶರಣು ಶರಣಾರ್ಥಿಗಳು. ಮುಸಲ್ಮಾನರು ಕೇವಲ ಮಸೀದಿಗೆ ಮಾತ್ರ ಹೋಗ್ತಾರೆ, ಮಸೀದಿಗೆ ನಮಾಜ್ ಮಾಡಿ. ಹಿಂದೂಗಳು ಕೇವಲ ದೇವಸ್ಥಾನಗಳಿಗೆ ಹೋಗ್ತಾರೆ ದೇವ. ಮುಸಲ್ಮಾನರು ಗುಡಿಗಳಿಗೆ ಹೋಗುವುದಿಲ್ಲ, ಹಿಂದೂಗಳು ಮಸೀದಿಗೆ ಹೋಗುವುದಿಲ್ಲ. ಆದ್ರೆ ಇವೆಲ್ಲ ಸರ್ವ ಧರ್ಮಗಳು ಎಲ್ಲಾದರೂ ಕೂಡಿಕೊಂಡು ಕೂಡ್ತಾರಂದ್ರೆ ಅದು ದರ್ಗಾಗಳು ಮಾತ್ರ ಮತ್ತು ಮಠಗಳು ಮಾತ್ರ. ಆ ಮಠಗಳಲ್ಲಿ ಕೆಲವೇ ಕೆಲವು ಮಠಗಳದಾವ, ಮತ್ತೆ ಎಲ್ಲ ಮಠಗಳಲ್ಲಿ ಮುಸಲ್ಮಾನರು ಹೋಗಿಲ್ಲ. ಈ ಶಿರಹಟ್ಟಿ ಮಠ ಅಂತದ್ದು ಒಂದು ಐತಿಹಾಸಿಕ ಮಠ ಇದು, ಯಾಕಂದ್ರೆ ಖಾಜಾ ಅಮೀನುದ್ದೀನ್ ಆಲಾ ಅವರ ದೀಕ್ಷೆ ಕೊಟ್ಟಂತ ಮಠ. ಈ ಖಾಜಾ ಅಮೀನುದ್ದೀನ್ ಆಲಾಕ್ಕೂ ನಮ್ಮ ವಂಶಸ್ಥರಿಗೂ ಬಹಳ ಅನ್ಯೋನ್ಯವಾದ ಸಂಬಂಧ ಅದ. ನಮ್ಮ ಮನೆ ಹೆಣ್ಣು ಮಗಳು ಖಾಜಾ ಅಮೀನುದ್ದೀನ್ ಆಲಾ ದರ್ಗಾಕ್ಕೆ ಕೊಟ್ಟದ್ದು, ಖಾಜಾ ಅಮೀನುದ್ದೀನ್ ಅವರ ಮನೆಗೆ ಕೊಟ್ಟದ್ದು. ಯಾಕಂದ್ರೆ ಇದು ನಮ್ಮ ವಂಶದ ಒಂದು ಹೆಣ್ಣು ಮಗಳು ಈ ಮನೆತನಕ್ಕೆ ಕೊಟ್ಟದ್ದದ, ಅದಕ್ಕಾಗಿ ಈ ಮನೆತನಕ್ಕೆ ನಮಗೆ ಬಹಳ ಅನ್ಯೋನ್ಯವಾದಂತ ಸಂಬಂಧ. ಅದರ ಸಯ್ಯಶ ಶಾಬುಲ್ ಹಸನ್ ಖಾದ್ರಿ ಜಗದ್ಗುರು ಬಿಜಾಪುರ ಏನದಾರ ಅವ್ರ ಮೊಮ್ಮಗಳು ಖಾಜಾ ಅಮೀನುದ್ದೀನ್ ಆಲಾ ಅವರ ಹೆಂಡತಿ. ಇದು ಎಲ್ಲರೂ ನೆನಪಿರ್ಬೇಕು ಬಿಜಾಪುರದವ್ರಿಗೆ ಬಹಳ, ಯಾಕಂದ್ರೆ ಅದೇ ರೀತಿ ಅದೇ ತೆರನಾದ ಸಂಬಂಧ. ಆ ಹಜರತ್ ಸಯ್ಯದ್ ಶಾ ಅಬುಲ್ ಹಸನ್ ಖಾದ್ರಿ ಬಿಜಾಪುರಿ ಅವರ ಮೊಮ್ಮಗ ನಾನು, 19ನೇ ಅವನು. ಅದಕ್ಕಾಗಿ ಈ ದರ್ಗಾಕ್ಕೆ ನಮಗೂ ಅವ್ರಿಗೆ ಸಂಬಂಧ ಅದು. ಇನ್ನು ಧರ್ಮದ ವಿಷಯಕ್ಕೆ ಬರೋಣ. ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ವಿಷ ಬೀಜ ಬಿತ್ತಕ್ಕಂತ ಕೆಲಸ ನಡೆದವು, ನಮ್ಮ ನಮ್ಮಲ್ಲೇ ಜಗಳ ಹಚ್ಚು ಕೆಲಸ ಬಹಳ ನಡೆದವು. ಯಾವ ಶಬ್ದಗಳು ಅಂದ್ರೆ ಒಂದು ಜಹಾದ್ ಮತ್ತು ಇನ್ನೊಂದು ಕಾಫಿರ್. ಜಹಾದ್ ಒಂದು ತನ್ನದೇ ಆದಂತ ಒಂದು ಅರ್ಥ ಇದೆ. ಜಹಾದ್ ಅಂದ್ರೆ ಪ್ರಾಣ ತೆಗೆಯುವುದಲ್ಲ, ಪ್ರಾಣ ಕೊಡುವುದಕ್ಕೆ ಜಹಾದ್ ಅಂತೀವಿ ನಾವು. ಆದ್ರೆ ಅದಕ್ಕೆ ಅಪಾರ್ಥ ಮಾಡಿ ಜನರಲ್ಲಿ ವಿಷ ಬೀಜ ಬಿತ್ತಕ್ಕಂತ ಮುಸಲ್ಮಾನರು ಅಂದ್ರೆ ಜಹಾದಿಗಳು, ಮುಸಲ್ಮಾನರು ಅಂದ್ರೆ ಕೊಲೆ ಮಾಡೋ ಅಂತಕ್ಕಂತ ಕೆಟ್ಟ ಶಬ್ದವನ್ನು ಬೇರಿ ಜನರಿಗೆ ತಪ್ಪು ದಾರಿ ಹೇಳಿರ್ತಕ್ಕಂತ ಕೆಲಸ ಈ ಸಮಾಜದಲ್ಲಿ ನಡೆದ. ಅದನ್ನು ಹೊಡೆದೋಡಿಸಬೇಕಾದ್ರೆ, ಅದನ್ನು ಬಗ್ಗು ಬಡಿಬೇಕಾದ್ರೆ ಇಂಥ ಸತ್ಪುರುಷರ ಅವಶ್ಯಕತೆ ನಮಗ. ಯಾಕಂದ್ರೆ ಈಗ ಬಹಳ ನಡೆದಂತ ಕೆಲಸಗಳು. ಇನ್ನ ಕಾಫೀರ್ ಅಂತಕ್ಕಂತ ಶಬ್ದ ಅದು ಕೇವಲ ಮುಸಲ್ಮಾನರಿಗೆ ಸಂಬಂಧಪಟ್ಟಂತ ಶಬ್ದ, ಉಳಿದ ಸಮಾಜಕ್ಕೆ. ಯಾಕಂದ್ರೆ ಒಂದು ಧರ್ಮದ ಕೆಲಸ, ಒಂದು ಧರ್ಮದ ಆಚರಣೆ ಮತ್ತೊಂದು ಧರ್ಮಕ್ಕೆ ಹೇಳುವುದು ತಪ್ಪು. ಒಂದು ಧರ್ಮದ ಆಚರಣೆ ಮನುಷ್ಯ ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ ಆ ಧರ್ಮದ ಚೌಕಟ್ಟಿನಲ್ಲಿದ್ದು ಆ ಧರ್ಮದ ಆಚಾರ ವಿಚಾರಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮತ್ತೊಂದು ಧರ್ಮದ ಜೊತೆಗೆ ಪ್ರೇಮದಿಂದ ಕಾಣುವುದೇ ಮಾನವ ಧರ್ಮ. ಈ ಮಾನವ ಧರ್ಮದ ತಳಹದಿಯ ಮೇಲೆ ನಾವು ಬದುಕಿದ್ದಾದ್ರೆ ನಮ್ಮ ಬದುಕು ಸಾರ್ಥಕವಾದಂತ ಬದುಕು. ಬಸವಣ್ಣವರು ಹೇಳ ಇವ ನಾರವ ಎಂದೆನಿಸಿದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿಮ್ಮ ಮನೆಯ ಮಗನೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣವರು ಕೂಡ ಇದೇ ಹೇಳ. ಲೋಕದ ಬಂಕನ್ನು ನೀವೇ ಕದ್ದಿತ್ತುವರಿ, ಎಷ್ಟು ಸುಂದರವಾದಂತಹ ಮಾತು. ಅವ ಹಂಗದನ ಇವ ಹಿಂಗದನ ಅಂತ ಯಾಕೆ ಹೇಳ್ತಪ್ಪ? ನಿಮ್ಮ ತನವನ್ನು ನಿಮ್ಮ ಸಂತೈಸಿಕೊಳ್ಳಿ, ನಿಮ್ಮ ಮನವನ್ನು ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳವಾದನ ವೆಚ್ಚನ ಕೂಡ ಸಂಗಮ ದೇವ ಅಂತ ಹೇಳ. ಯಾಕಂದ್ರೆ ಅವ್ರು ಅಳತಾರಂತ ಹೇಳಿ ಅವ್ರ ಬಾಜು ಕೂತ ಹತ್ರ ಅವ್ರ ಸಮಸ್ಯೆ ಬಗೆಹರಿಯಲ್ಲಪ್ಪ, ಅವ ಯಾಕೆ ಅಂತ ವಿಚಾರ ಮಾಡ್ರಿ, ಅವ್ನಿಗೆ ಸಹಾಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಮುಸಲ್ಮಾನರು ಕೂಡ ನಿನ್ನ ನೆರೆಮನೆಯವ, ನೀನು ಹೊಟ್ಟೆ ತುಂಬ ಉಂಡು ಮಕ್ಕೊಂಡು ನಿಮ್ಮ ನೆರೆಮನೆಯವ ಉಪವಾಸ ಮಕ್ಕೊಂಡ್ರೆ ನೀನು ನಿಜವಾದ ಮುಸಲ್ಮಾನ ಅಲ್ಲ ಅಂತ ಹೇಳಿ ಹಜರತ್ ಮೊಹಮ್ಮದ್ ಪೈಗಂಬರು ಕೂಡ ಒತ್ತಿ ಹೇಳಿದ್ದಾರೆ. ಅದಕ್ಕಾಗಿ ಒಬ್ಬರಿಗೊಬ್ಬರು ಸಹಕಾರದಿಂದ ಭಾವೈಕ್ಯತೆಯಿಂದ ಬದುಕಬೇಕಾದಂತ ಸಮಯ ಬಂದದ. ಯಾಕಂದ್ರೆ ನಮ್ಮ ಭಾರತ ದೇಶ ಒಂದೇ ಜಾತಿದಲ್ಲ, ಒಂದೇ ಧರ್ಮದಲ್ಲ, ಹಲವಾರು ಧರ್ಮಗಳು ಒಂದು
ಪುಷ್ಪ ಕುಂಡಲ ಹೆಂಗದ, ಒಂದು ಪುಷ್ಪ ಕುಂಡಲ ಇದ್ದಂಗ ಇದೀವಿ ನಾವು. ಎಲ್ಲ ಹಿಂದೂ ಮುಸ್ಲಿಂ ಕ್ರಿಸ್ತರು ಹಿಂದೂ ಒಂದು ಧರ್ಮ ಅಂತ ತಿಳ್ಕೊಂಡ್ರಿ. ಹಿಂದೂ ಧರ್ಮ ಅಲ್ಲ, ಹಿಂದೂ ನಿಜವಾದ ಧರ್ಮನೇ ಅಲ್ಲ, ವೀರಶೈವ ಧರ್ಮ, ಲಿಂಗಾಯತ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಹಿಂದೂ ಧರ್ಮ ಅಲ್ಲ. ಹಿಂದೂಸ್ತಾನ ಇದು ಭೌಗೋಳಿಕ ಪ್ರದೇಶ. ಹಿಂದೂಸ್ತಾನದಲ್ಲಿ ಇರ್ತಕ್ಕಂತ ಎಲ್ಲ ಪ್ರತಿಯೊಬ್ಬ ಪ್ರಜೆ ಭೌಗೋಳಿಕವಾಗಿ ಹಿಂದೂ, ಭೌಗೋಳಿಕವಾಗಿ ಹಿಂದೂ. ನಮ್ಮ ನಮ್ಮ ಧರ್ಮಗಳು ಬೇರೆ ಆಗಿರ್ಬೇಕು, ನಮ್ಮ ನಮ್ಮ ಪ್ರದೇಶ ಬೇರೆ ಇರಬೇಕು. ಆದ್ರೆ ನಿಜವಾಗಿ ನಾವು ಭಾರತದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿ ಭೌಗೋಳಿಕವಾಗಿ ಹಿಂದೂ. ಒಂದು ಊರಿಗೆ 16 ದಾರಿ ಇರ್ತಾವ. ಬಿಜಾಪುರಕ್ಕೆ ಬರ್ಬೇಕಾದ್ರೆ ಅಥಣಿ ಕಡೆಯಿಂದ ಬರ್ತದ, ಜಮಖಂಡಿ ಕಡೆಯಿಂದ ಬರ್ತದ, ಬಾಗಲಕೋಟೆ ಕಡೆಯಿಂದ ಒಂದು ಬರ್ತದ, ಸಿಂದಗಿ ಕಡೆಯಿಂದ ಬರ್ತದ, ಬರೋದೆಲ್ಲಿ ಬಿಜಾಪುರಕ್ಕೆ. ಇದೇ ತೀರನಾಗಿ ಎಲ್ಲಾ ಧರ್ಮಗಳು ಕೂಡಿಕೊಂಡು ಮತ್ತೆ ಯಾವ ರೀತಿ ಎಲ್ಲಾ ನದಿಗಳು ಸಾಗರಕ್ಕೆ ಕಲಿತಾವ, ಅದೇ ರೀತಿ ಎಲ್ಲಾ ಧರ್ಮಗಳು ಕಲ್ಲು ಆ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಕೇಳ್ಕೊತಾವ, ಸಾಕ್ಷಾತ್ಕಾರಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಹೊರತಾಗಿ ಮತ್ತೆ ಯಾವುದೇ ದುರುದ್ದೇಶದಿಂದ ಇಲ್ಲ. ಅದಕ್ಕಾಗಿ ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗ್ಯದ, ಕಾಫೀರ್ ಅಂದ್ರೆ ಇಸ್ಲಾಮ ಧರ್ಮದಲ್ಲಿ ಅಲ್ಲಾಹ ಮತ್ತು ಅಲ್ಲಾಹನ ಪೈಗಂಬರನ್ನು ಯಾರು ಧಿಕ್ಕರಿಸ್ತಾರೋ, ಯಾರು ವಿರೋಧಿಸ್ತಾರೋ ಅವರು ನಿಜವಾದ ಕಾಫೀರು. ಹಿಂದೂಗಳು ಯಾಕೆ ಕಾಫೀರ್ ಆಗ್ತಾರಪ್ಪ? ಹಿಂದೂಗಳಿಗೇನು ಸಂಬಂಧ ಇದು ಕಾಫೀರ್ ಶಬ್ದ? ಸುಮ್ಸುಮ್ಮನೆ ಹಿಂದೂಗಳು ಕಾಫೀರ್, ಕೆಲವು ನಮ್ಮಲ್ಲಿ ಮೌಲಾನಗಳು ಅಂತವೋ ಎಲ್ಲದಕ್ಕೂ ಕಾಫೀರ್ ಅಂತ ಗೊತ್ತಿದಿರ್ತಾವ. ಅದಕ್ಕಾಗಿ ಮೌಲಾನಗಳಿಗೆ ಸ್ವಲ್ಪ ಸರಿಯಾಗಿ ತಿಳಿಸಿ ಹೇಳ್ರಿ, ಎಲ್ಲರೂ ಕಾಫೀರ್ ಅಲ್ಲ, ಯಾರು ಅಲ್ಲಾಹ ಮತ್ತು ಅಲ್ಲಾಹನ ಅನುಯಾಯಿಗಳಾದ ಪೈಗಂಬರನ್ನು ಯಾರು ಧಿಕ್ಕರಿಸ್ತಾರ ಅವರು ಮಾತ್ರ ಕಾಫೀರ್. ಹಿಂದೂಗಳು ಅಲ್ಲಾಹನ ಪ್ರಾರ್ಥನೆ ಮಾಡ್ತಾರ, ಅವರು ತಮ್ಮ ಭಾಷೆಯಲ್ಲಿ ತಮ್ಮ ದೇವರನ್ನು ಪ್ರಾರ್ಥನೆ ಮಾಡ್ತಾರ, ಅವರು ಕಾಫೀರ್ ಆಗ್ಲಿಕ್ಕೆ ಎಂದೂ ಸಾಧ್ಯ ಇಲ್ಲ. ಯಾಕಂದ್ರೆ ತಪ್ಪು ಅರ್ಥಗಳನ್ನು ಮಾಡಿ ತಪ್ಪು ತಲೆಯಲ್ಲಿ ತುಂಬಿ ವಿಷಬೀಜ ಬಿತ್ತಕ್ಕಂತ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ನಮ್ಮದಲ್ಲಿ ಹೆಡೆಯತ್ತಾಗತ್ತೇವ. ಅವಕ್ಕೆ ತುಳಿಬೇಕಾದ್ರೆ ನಾವೆಲ್ಲರೂ ಒಂದಾಗಿ ಭಾವೈಕ್ಯತೆಯಿಂದ ಬದುಕಿ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿದ್ರೆ ನಾವು ಭವ್ಯ ಭಾರತದಲ್ಲಿ ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ನನ್ನ ಮಾತಿಗೆ ಮಂಗಲ ಕೋರ್ತೀನಿ. ಪ್ರಭು ಸಂಜನ
अल्हम्दुलिल्लाह रसूल करीम हजरत ख्वाजा अमीनुद्दीन आला चिश्ती अल खादरी और ये आस्था नगर ले नडदंता हिंदी ना पीठाधिपति गड़ादा कुरान मजीद की तिलावत होगी, फिर उसके बाद मोहम्मद नासिर साहब जो है नाते शरीफ के कुछ शेर जो है तिलावत करेंगे पढ़ेंगे। आप जो है इत्मीनान के साथ ये गुलखोशी का मंजर होने के बाद इंशाअल्लाह सबसे पहले कुरान मजीद की तिलावत की जाएगी। मैं गुजारिश करूंगा सैयद मोहम्मद हाफिज करना है, हाफिज ताहिर हुसैन। हाँ
ಜಗದ್ಗುರು ಪತಿ ಬಿಂಗಾಲೇಶ ಮಹಾಸ್ವಾಮಿಗಳಿಗೆ ಭಾವಪೂರ್ಣ ಮಹಾಸ್ವಾಮಿ ಪೀಠ ಹಸಿರು ಜಗದ್ಗುರು ಪತಿ अल्लाह से खुदा मासूम के दफनी राजा में लगा विजय को इकाई का मनो घूम चलेंगे चलेंगे ये ला मुख्य ट्रेगे चलेंगे ये ला गुरु बढ़ेंगे तुम्बु जिधर द मरुपुर को भी स्वागत करनो मुख्य अच्छा लगे हाँगे वेद के मुंबार में निर्माण तक ये ला मना लेंगे पत्र कर लेंगे पुलिस सिपस बन लेंगे मत ये ला समस्त समाज के हिरे के तुम्बु गुरु जिधर मरुपुर को भी स्वागत करनो मुख्य अच्छा लगे इकाई को लेंगे हाल मत समाज अध्यक्ष यादवाड़ पांडव वेदिक मेल आगमें पूज्य सेण सेण आती सुलो गुरुनाथन मरेतु ಗುರುನಾಥನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ ಅವಧೂತನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ ಬರೆಯ ಮಯ್ಯ ಕಳೆದರೇನು ಸೂಕ್ಷ್ಮತನುವ ಕಳೆದೇನು ಬರಿದ ಮಯ್ಯ ಕಳೆದರೇನು ಸೂಕ್ಷ್ಮತನುವ ಆತ್ಮನಂದು ಅಳಿಯಲಿಲ್ಲ ದೇಹದಂದು ಉಳಿಯಲಿಲ್ಲ ಆತ್ಮನಂದು ಅಳಿಯಲಿಲ್ಲ ದೇಹದಂದು ಉಳಿಯಲಿಲ್ಲ ದೇಹವನ್ನು ಸೇರುವವರೆಗೆ ದೇಹವನ್ನು ಸೇರುವವರೆಗೆ ಗುರುವ ಸೇರಿ ಮುಕ್ತಿ ಪಡೆಯ ಗುರುವ ಸೇರಿ ಮುಕ್ತಿ ಪಡೆಯ ಕಾಲ ಅವಧೂತನ ಮರೆತು ಬಂದಂಗ ಹೋಗಿ ಬಿಟ್ಟೆಲ್ಲೋ ಎಲ್ಲರಿಗೂ ತುಂಬ ಸೇರಿಸಣ ಆಯ್ತು ಸಿದ್ದರಾಮೇಶ್ವರ ಮಹಾಸ್ವಾಮಿಗಳಿಗೆ ಮತ್ತೊಮ್ಮೆ ಸ್ವಾಗತ ದೂರತ ಅವರಿಗೆ ಗೌರವ ಪೂರ್ವಕವಾಗಿ ಮಾಲಾರ್ಪಣೆ ಮಾಲಾರ್ಪಣೆ ದೈವತರು ಸನ್ಮಾನ ಶ್ರೀ ರಫಿ ಖಾನೆ ಅವರು ಕೂಡ ವೇದಿಕೆ ಮೇಲೆ ಆಶೀರ್ವಾದ ಸನ್ಮಾನ ಶ್ರೀ ಎಂ ಸಿ ಗುರುವ ಅವರು ಕೂಡ ವೇದಿಕೆ ಮೇಲೆ ಆಶೀರ್ವಾದಕ್ಕಾಗಿ ವಿನಂತಿಸಿದ್ದೇವೆ ಹಾಗೆ ಇನ್ನೋರ್ವ ಎಸ್ ಎಂ ಪಾಟೀಲ್ ಅವರು ಕೂಡ ವೇದಿಕೆ ಮೇಲೆ ಆಶೀರ್ವಾದಕ್ಕಾಗಿ ನಮ್ಮ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಮನಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಆಸನ ಅವರು ಮಾಸುವ ಮತ್ತು ಹಾಕುತ್ತಾರೆ
Thank you.
ಮದ ಕುಂದ ಕುಂದ ಸಾಧಾರಣ